ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಕನ್ನಡ ನಾಡು ಚಿನ್ನದ ನಾಡು, ಸುವರ್ಣ ಭೂಮಿ. ನಾಡಿನ ಮಣ್ಣು ಸುವರ್ಣ, ಆ ಮಣ್ಣಿನಲ್ಲಿ ಮೈವೆತ್ತ ಹೆಣ್ಣು ಸುವರ್ಣ. ಕೆಳದಿಯ ರಾಣಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ, ಮಳವಡಿ ಮಲ್ಲಮ್ಮ, ಹದಿಬದೆ ಧರ್ಮದ ಹೊನ್ನಮ್ಮ, ಒಬ್ಬರೇ ಇಬ್ಬರೇ, ಅಸಂಖ್ಯ ಮಾಮಾ ಮಹಿಳೆಯರಿಗೆ ಜನ್ಮವಿತ್ತ ಮಹಾನಾಡು ಕನ್ನಡ ನಾಡು. ಮಾಸತಿಯರ ಮಾನಾಡಿನ ಹಳ್ಳಿಯೊಂದರಲ್ಲಿ ಜನ್ಮ ತಳೆದ ಮಹಾಸಾಧ್ವಿ ಭಾರತಿ. ಹೆಸರಿನಲ್ಲಿ ಮಾತ್ರವಲ್ಲ, ಗುಣದಲ್ಲಿ, ಸೌಶೀಲ್ಯ ಸೌಜನ್ಯಗಳಲ್ಲಿ ಹೆಸರಾಂತ ಭಾರತ ಮಹಿಳಾಲೋಕದ ಮಾದರಿ ಹೆಣ್ಣು. ವಿಧಿವಶಾತ್ ವಿಧವೆಯಾದರೂ, ಅನಾಥೆಯಾದರೂ, ಧೃತಿಗೆಡದೆ ಮತಿಗೆಡದೆ ಮಕ್ಕಳ ಪುರೋಭಿವೃದ್ಧಿಗಾಗಿ ಹೆಣಗಿದ ಹಿರಿಮೆಯ ಹೆಣ್ಣು, ದುಡಿಮೆಯ ಹೆಣ್ಣು ಭಾರತಿ. ಭಾರತ ಮಹಿಳೆ ಕನ್ನಡತಿ ಭಾರತಿ. ಭಾರತಿ ಭಾರತಿ ಭಾರತಿ. Thank you.
ಗಂಗಣ್ಣ ಶಾಲೆ ಮುಗಿದ ಕೂಡಲೇ ನೇರವಾಗಿ ಹೊಲಕ್ಕೆ ಬಂದ್ಬಿಡಪ್ಪ ಸರಿ ಅಮ್ಮ ನೀನು ಅಷ್ಟೇ ಗಂಗಣ್ಣ ಅಲ್ಲಿ ಇಲ್ಲಿ ಆಟ ಆಡೋಕೆ ಹೋಗ್ಬಿಡ್ಬೇಡ ಆಗ್ಲಿ ಅಮ್ಮ ನನ್ನ ಮಕ್ಕಳ ಈ ನಗುಮುಖನ ಎಂದೆಂದಿಗೂ ಹೀಗೆ ಉಳಿಸ್ಕೊಡು ತಂದೆ ಮುಂದೆ ತುಂಬಾ ಕಷ್ಟ ಪಡ್ತಾನೆ ತುಂಬಾ ಕಷ್ಟ ಪಡ್ತಾನೆ ನ್ಯಾಯ ಅನ್ಯಾಯ ಏನು ನೋಡದೆ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೋಗ್ತಾರೆ ಈ ಜಗತ್ತಿನಲ್ಲಿ ಇಂಥ ಮನೋಭಾವನೆ ಇರೋರಿಗೆ ತುಂಬಾ ಕಷ್ಟ ತುಂಬಾ ಕಷ್ಟ ಏನೇನು ಸುಖವಿಲ್ಲ ಅಂದಾಗ ಇವತ್ತೇನಪ್ಪ ಪಾಠ ಏನು ನೀನಿದ್ದೇನ ಜೊತೆಯಲ್ಲಿ ಅದು ಸರಿ ಅಣ್ಣ ಇದನ್ನ ರಂಗ ಈಗಾಗಲೇ ಬರ್ತಿದ್ದೆ ನಿಮ್ಮನೆ ಹತ್ತಗಳು ಎರೋದು ಸುಮ್ಮನೆ ನೀನ ಜೊತೆಯಲ್ಲಿ ಬಂದೆ ಓಹೋ ಮಹಾ ದೊಡ್ಡ ಮನುಷ್ಯ ನೋಡು ನೀನು ಒಂಟಿ ಆಗೋಗ ಹುಡುಗಿರ್ಗೆಲ್ಲ ನೀನ ಜೊತೆ ಅಂತ ಕಾಣಿಸ್ತೆ ನೀನದು ಕೇಳಕ್ಕೆ ನಾನ್ ಯಾರೇ ಗೊತ್ತಾಗ್ಬೇಕಾ ಬಿಟ್ಬಿಡ ಮರಿ
ಬಾಪ ತುಂಬಾ ಹೊತ್ತಾಯ್ತು ಊಟ ಮಾಡ್ದೆಂತೆ ಜಾಣ ಮರಿ ಅಮ್ಮ ಗಂಗಾ ರಂಗಾ ಬಾಪ ತಗ ಅಯ್ಯೋ ಬಿಡಿ ಸಾವುಕಾರ್ರೆ ನಿಮ್ಗೆ ಎಷ್ಟು ಮಾಡಿದ್ರು ಇಷ್ಟೇ ಒಂದಾರ ಒಳ್ಳೆ ಮಾತು ನಿಮ್ ಬಾಯಾಗ ಬರೋಣ ಒಳ್ಳೆ ಮಾತು ಬರುವಂತ ಒಳ್ಳೆ ಕೆಲಸ ಒಂದಾದ್ರೂ ನೀವು ಮಾಡಿದೀಯನೋ ಹಂಗಾದ್ರೂ ಇದುವರೆಗೂ ನಾ ಮಾಡಿದ್ದೆಲ್ಲ ತಪ್ಪು ಕೆಲಸವೇ ಇನ್ನೇನ್ ಮತ್ತೆ ಮೊದ್ಲು ಹೇಳ್ಬೇಕಾಗಿತ್ತು ಲೇ ಕಾಳ ಕಂಡು ಕಂಡು ಹೆಣ್ಮಕ್ಳಿಗೆಲ್ಲ ಮಂಕು ಪೂಜೆ ಚೆಲ್ಲಿ ಅವ್ರು ನೆಲ್ಕೊಂಡ್ಬರೋದು ತಪ್ಪು ಕೆಲಸ ಅವ್ರು ಕೂಡ ನಾಚ್ ಕೇಳಿದ್ರೆ ನಾನ್ ನೋಡ್ಕೊಳ್ತಾರ ಲುಚ್ಚ ಕೆಲಸ ಇವೆಲ್ಲ ನಮ್ಗೆ ಬ್ಯಾರ ಕಣಪ್ಪ ಸನ್ಯಾಸ ತಗೊಂಡು ಹೊರಟೋಗೋಣ ಅಂತ ಇನ್ನೇನೋ ಮತ್ತೆ ನಿನ್ನಂತ ಕೆಲಸ ಕೊಟ್ಟ ಮೇಲೆ ಸನ್ಯಾಸ ತಗೊಳ್ಬೇಕಾದ್ದೆ ನೋ ನಿನ್ನ ಯೋಗ್ಯತೆಗೆ ಒಂದಿನವಾದ್ರೂ ನನ್ನ ಮನಸ್ಸು ತೃಪ್ತಿ ಆಗುವಂತ ಕೆಲಸ ಏನಾರು ಮಾಡಿದ್ಯಾ ಯಾಕಣ್ಣ ಹೀಗಂತೀರಾ ತೆಗಿಲೋ ಪಟ್ಟಿ ಏನೋ ಪಟ್ಟಿ ನೀನ್ ತೆಗೆದು ಕಿಲ್ರ ಪಲ್ರೆ ಬಿತ್ಬಿಡಣ ಕಣ್ಣಿಕಾಣ ಹಾಗೆ ಲೆಕ್ಕಾಚಾರವಾಗಿರೋದು ಹೇಳ್ತೀನಿ ಅಲ್ಲದಲ್ಲಿ ದಿವಸ ನಿಮ್ಗೆ ಅಡುಗೆ ಮಾಡಿ ಉಣ್ಣ ಕಿಕ್ತಾ ಇರೋದು ಯಾರು ಹೇಳಿ ತೊಟ್ಟು ಮುಚ್ಚಿ ಸುಬ್ಬಿ ಇನ್ನ ಆ ತರಕಾರಿ ಮರಕ್ಕೆ ಅಂತ ಬಂದು ನಲಿತಾ ನಲಿತಾ ನಿಲ್ಲ ಆಶ್ರಮ ಯಾರು ಸರಿ ಅವಳನ್ನು ತರಕಲಾಂಟಿ ತಾರಿ ಗರ್ಗರಿ ಅಂತ ಇಸ್ತ್ರಿ ಮಾಡಿ ಮಾಡಿ ಮೇಲಕ್ಕೆ ಮಡಿ ಬಟ್ಟೆ ತಂದೋತ್ಸವ ಇಸ್ಮ ಅರಕ್ ಬಾಯ್ ಹಂಪಿ ಇನ್ನ ಆ ಸ್ನಾನಕ್ಕೆ ನೀರು ಕೊಡೋ ಮಾಲು ಕಿವುಡ್ಕಿ ಹಂಪಿ ಮತ್ತೆ ಆ ಬಚ್ಚಲು ಗುಡ್ಸೋ ಬಾಬತ್ತು ಮೂಗಿ ಮಾದಿ ನೋಡಿದ್ರಾ ನೋಡಿದ್ರಾ ನಿಮ್ ಬಾಯಿನಾಗಿ ಯಾಗ ಪಟಪಟ ಪಟಪಟ ಅಂತ ಬರ್ತಾ ಇದೆ ನಿಮ್ ಯಾವ ಕೆಲ್ಸಕ್ಕೂ ಒಬ್ಬ ಗಂಡು ಪಿಂಡನ ಒದಗಿಸ್ತೀವೋ ತರಕಲಾಂಟಿಯೋ ಅರಕ್ ಬಾಯೋ ಕಿವುಡೋ ಮೂಗೋ ಒಪ್ಪಳನ್ನ ಬಿಡದೆ ಎಲ್ರೂ ಸೇರಿಸ್ಕೊಂಡು ನವಾಬ್ಗಿರಿ ನಡೆಸಿ ಈಗ ನನ್ನನ್ನೇ ಬೈದ್ರೆ ಆ ಹುಡುಗ ಭಗವಂತ ಮೆಚ್ಚಾನ ಈ ಜಮೀನ್ದಾರ್ ದುರ್ಗಪ್ರಸಾದ್ ಯೋಗ್ಯತೆ ತೂಗುವಂತವ್ರು ಒಬ್ರು ಸಿಗಲಿಲ್ವಲ್ಲ ಹಂಗಂತ ಹೇಳಿ ಅವ್ರನ್ನ ಯಾರನ್ನಾರ ಇವತ್ತಿನವರೆಗೂ ಒಲ್ಲೇ ಅಂತ ಈ ನಿಮ್ ಬಂಗಾರ ಬಾಯಲ್ಲಂದಿದ್ದೀರಾ ದಣಿ ನಿನ್ನಂತ ಅಪ್ರಯೋಜಕನ್ನ ಕಟ್ಕೊಂಡ್ ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ ಅವಳು ಯಾವ್ದು ರುಚಿಯಾದ ಪಕ್ವನ ಸಿಗ್ದಿದ್ ಮೇಲೆ ಅದೇ ಉಂಡಿನ ಕಥಾ ತೆಗೀತ ಅನ್ಬೇಕಪ್ಪ ಕಾಳ ದಣಿ ಯಾವ್ದಾದ್ರೂ ವಸ್ತು ನೋಡಬಾರ್ದೇನು ತಂದ್ರೆ ಅಲ್ವಾ ಯಾವ್ದೋ ಹೊಸಗಿರ ಹಾಕಿ ಕರ್ಕೊಂಬಾರು ಇವಳೆ ಅವಳು ಹೆಂಗ್ಸ ಹೋಗು ಗರ್ಮಿಕ್ಕಿದ್ದವ ತಂದ್ರಸ್ತಿಕ್ಕಿದ್ದವ ರುಸ್ತುಂದವ ಸಾಲ ಮಿಸ್ರಿ ಅಲ್ವಾ ಬರವಾಯ್ಲಿ ಸಾಲ ಮಿಸ್ರಿ ಅಲ್ವಾ ಓ ಕಾಳ ಅವಳಿಗೆ ಸಾಲ ಮಿಸ್ರಿ ಅಲ್ವಾ ಮಾಡ್ಬಿಟ್ಟೇನು ಹೆಸರು ಎಷ್ಟೇ ಬೇಕು ಸರ್ಕು ಸಾಲ ಮಿಸ್ರಿದ್ರೆ ಆಯ್ತು ಇಲ್ಲ ಈಗಲೇ ಹೇಗೆ ಹೇಳೋದು ರುಚಿ ನೋಡ್ದಲ್ಲವೇ ಹಸಲು ಮಾಡಿದ್ರೆ ಕಾಸು ಕೊಡು ಇಲ್ದಿದ್ರೆ ಕೊಡೇ ಬೇಡ ಆಹಾ ಮಾಲ್ ಮನಸ್ ಕೆಡ್ಸಿ ಒಪ್ಪಿಗೆ ಆಯ್ತು ಅಂದ್ರೆ ಕಾಸೇನು ಸಾವಿರ ರೂಪಾಯಿ ಸುರಿಯಕ್ಕೂ ಇನ್ನೂ ನೋಡಕ್ಕಿಲ್ಲ ನಮ್ ಸಾವುಕಾರರು ಇವತ್ತು ಸಿ ಸಾಂಪಲ್ ತೋರ್ಸು ಅವ್ರ ಹಿಡಿಸ್ತು ಅಂದ್ರೆ ಆಮೇಲೆ ನಿನ್ಗೆ ಅರ್ಥವಾಗ್ತೈತೆ ಹಾ ಬಡ ಚಾಲಾಕಿದ್ದಾನೆ ಯಜಮಾನ್ ಆದ್ಮಿ ಸದ್ಯ ನೀನಾದ್ರೂ ಒಪ್ಕೊಂಡಿಯಲ್ಲ ಹೌದು ನಿಮ್ ಸಾಲ ಮಿಸ್ಲಿರೋ ಗುಣ ಏನು ಅದು ಎಲ್ಲದ ಕೇಳೇಬೇಡ ಮಾಲ್ ಇಷ್ಟೇ ಮಲ್ಕರೋ ಬಾದ್ ನೀನೇ ಸಮಜ್ಲು ನಿಮ್ದು ಮನೆ ಒಳಗೆ ಒಬ್ಳು ಬೇಬಿ ಇದ್ದಾರೆ ಇಲ್ಲ ಒಬ್ಳೇನು ದೊಡ್ಡ ಗುಂಪು ಇದಾರೆ ದೊಡ್ಡ ನವಾಬ್ರು ನಮ್ ಸಾವುಕಾರರು ಇದು ದಿನ ಇತ್ನ ಇತ್ನ ತಿಂದು ಹಾಲ್ ಕುಡಿ ಗರಂ ಗರಂ ಆಗ ನೋಡ್ ಆಗ್ತದೆ ಬದನ್ ನರಂ ನರಂ ಈಗ ನಡ್ಸೋದು ನವಾಬ್ಗಿರಿ ಆದ್ರೆ ಬಾದ್ ನಡ್ಸೋದು ಸುಲ್ತಾನ್ ಗಿರಿ ಅದೇನೋ ನನಗೊಂದು ಗೊತ್ತಿಲ್ಲ ನಿತ್ಯ ನೀನೇ ಒಂದ್ ಸ್ವಲ್ಪ ಕೊಟ್ಬಿಟ್ಟು ಹೋದ್ರೆ ಇದು ಈಗ ಅಲ್ಲ ತಗೊಳ್ಳೋದು ರಾತ್ರಿ ಸೋನೇಕ ಟೈಮ್ ತಗೋಬೇಕು ಹಾಗಾದ್ರೆ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ಸಾವಕಾಶವಾಗಿ ಬಂದ್ಬಿಡು ತುಮ್ಕ ಎಷ್ಟು ಬೇಕು ಕಾಳಯ್ಯ ಅವ್ರಿಗೇನು ಎಷ್ಟು ಬೇಕಾದ್ರೂ ತಗೊಳ್ತಾರೆ ಹಂಗಾದ್ರೆ ನನ್ ಕೈಕು ಹೋಗ್ಲಿ ಮನೆ ಒಳಗೆ ತಾಜಾ ತಯಾರಿಸ್ತೀನಿ ಆಗ್ಲಿ ಓ ನಡಿ 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 ಇವತ್ತು ಉಗಾದಿ ಹಬ್ಬ ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ ಬನ್ನಿಯಪ್ಪ ನಾವ್ ಮಾತ್ರ ಏನಮ್ಮ ನೀನ್ ಬರಲ್ವೇನೋ ನೀವು ಮುಂದೆ ಓದಿ ವಿದ್ಯಾವಂತರಾಗಿ ಕೀರ್ತಿವಂತರಾಗ್ಬೇಕಪ್ಪ ದೇವರ ಅನುಗ್ರಹ ನಿಮ್ಗೆ ಪೂರ್ಣವಾಗಿರ್ಬೇಕು ಹೋಗ್ ಬನ್ನಿ ಅಣ್ಣ ಅಮ್ಮ ಯಾಕೆ ಬರಲ್ಲ ಗೊತ್ತಾ ಹೋಗಿರ್ಲಿಲ್ಲ ನೋಡು ಅದಕ್ಕೆ ಬರಲ್ಲ ಇನ್ಯಾಕಮ್ಮ ಸೀರೆ ತಗೊಳ್ಳಿಲ್ಲ ಏ ಗುಗ್ಗು ಸೀರೆ ತಗೊಳ್ಗೆ ಎಲ್ಲೇ ದೊಡ್ಡ ತನಗಿಲ್ದ ಮಾಡ್ಕೊಂಡು ನಮ್ಗೆ ತರಬೇಕಾಗಿತ್ತು ಅದಕ್ಕೆ ಹೇಳಿದ್ದು ಪಾಯಿನೇ ದೇವ್ರಂತ
ಆ ದೇವರೇ ಇಲ್ಲಿರುವಾಗ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಬೇಡ ಬಿಡು. ಸತ್ತಕ್ಕೆ ಇದು ಗಂಧನ ಶಿಕಾರಿ ಇಷ್ಟಕ್ಕೆ ಅಂಜ್ಕೊಂಡ್ಬಿಟ್ಟ್ಯಾ? ಮೊದಲನೇ ಸತ್ತಕ್ಕಿಗೆ
ಇಷ್ಟ ಹತ್ರ ಬಂದೆ. ಈ ನೆರಳದು ನೂರನೇದು ಬೀಳ್ತಾಗಿದ್ರೆ ನೀನ್ ದೂರನೇ ಹೋಗ್ತಿರ್ಲಿಲ್ಲ. Thank you.
इन प्राणी बाय हाक सिंह मरी सुंकिता इन अर्थ आगे दणी हे ज्ञापक मे इवर वयसन आट आड़ी अंत का गोरू इला अदे रक्त अदे पगर होगी का मुद्दे बेकिल बेड़ा का गंगन मेले सरियाद तीरकु नोष आड़कोद जमीनदार मकल मेले कई मार्ग मशीन आगोता अद्व विष बीड़ चिक्रणि यहाँ इष्टेल बंगापट्र कुे ताली कटिट्रे सर अदे ताने बे अंद्रू इला बंद्रू इला ಆತನ ಕಾಲದಿಂದ ನಡೆದು ಬಂದಿರೋ ನಿಮ್ಮ ವಂಶದ ಪರಂಪರೆ ಚಿಕ್ಕರೇ ನನಗೆಲ್ಲ ಗೊತ್ತು ನನ್ನ ತಾವೇ ನಿಮ್ಮ ಮುಚ್ಚುಮರೆ ಏನು ಎಲ್ಲ ಬಲ್ಲ ಹಿರಿಯ ನೀನು ನೀನೇ ಸಾಧಿಸಿಕೊಡಬೇಕು ಈ ಕೆಲಸ ಹೀಗೆ ಇನ್ನೂ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಪಾಸ್ ಮಾಡಿ ನೂರು ವರ್ಷ ತಣ್ಣಗಿರೋ ನನ್ನ ಕಂದ ಎಲ್ಲ ನಿನ್ನ ಆಶೀರ್ವಾದ ನಮ್ಮ ಇಲ್ಲದಿದ್ರೆ ನಾನು ಅಂದ್ರೆ ಏನು ಬಿಎ ಪಾಸ್ ಆಗೋಣ ಅಂದ್ರೆ ಏನು ನನಗಿಂತಲೂ ಹೆಚ್ಚಾಗಿ ನಿನ್ನ ತಮ್ಮನ ದುಡಿಮೆ ರಂಗಣ್ಣ ತನಗಿಲ್ಲದ ವಿದ್ಯೆ ನಿನಗಾದರೂ ಆಗಲಿ ಅಂತ ಅವನು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಸರಿ ಸರಿ ಯಾರು ತೀಟೆ ಮಾಡ್ದೆ ಬಿಡಮ್ಮ ಅಣ್ಣನ ಯೋಗ್ಯತೆಗೆ ಸರಿಯಾದ ತಮ್ಮ ಅಂತ ಅನ್ಸ್ಕೊಬೇಡವೆ ಹಾಗಲ್ಲ ಗಂಗಣ್ಣ ನಿನ್ನ ದುಡಿಮೆನ ಸಾರ್ಥಕಪಡಿಸುವ ಯೋಗ್ಯನಾದ ಅಣ್ಣ ಅಂತ ನಾನು ಅನ್ನಿಸ್ಕೊಬೇಕಾದ ಈಗ ಓಹೋ ಏನಪ್ಪಾ ಇದು ಬಿಎ ಡಿಗ್ರಿ ಕೈಗೆ ಬರ್ತಾ ಇದ್ದ ಹಾಗೇನೇ ಪುನಃ ಗಂಟು ಮುಟ್ಟೆ ಕಟ್ಟಿಬಿಟ್ಟಿಯಲ್ಲ ಏನು ವಿಚಾರ ಹಾ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀನಿ ಸರ್ ಹಾ ಪೊಲೀಸ್ ಸ್ಟೇಷನ್ಗೆ ಅದಕ್ಕೆ ಬೇಕಾದ ಹಣ ವ್ಯವಸ್ಥೆ ಏನು ಮಾಡಿದಿ ಗಟ್ಟುಮುಟ್ಟಾಗಿ ದುಡಿಯೋ ಆಳು ನಾನಿಲ್ವೇ ಸರ್ ಇನ್ನು ಹೆಚ್ಚಿಗೆ ದುಡಿದು ಎಷ್ಟು ಬೇಕಾದರೂ ಹಣ ಒದಗಿಸ್ತೀನಿ ಅವನಿಗೆ ಹಾಗಾದರೂ ಪೊಲೀಸ್ ಕೆಲಸ ಸಿಕ್ಕಿದ್ರೆ ಸಾಕು ಹಾ ಅದೇನೇಯ ಆ ಪೊಲೀಸ್ ಕೆಲಸದಲ್ಲಿ ನಿಮಗೆ ಅಷ್ಟೊಂದು ಆಸಕ್ತಿ ನೀವು ಸರಿ ತಿಳಿದು ತಿಳಿದು ಕೇಳ್ತಿರಲ್ಲ ಜಮೀನ್ದಾರನದು ಅವನ ಮಗಂದು ಏನು ಹಾವಳಿ ಆಗಿಬಿಟ್ಟಿದೆ ಹಳ್ಳಿಲಿ ಅವರನ್ನ ಹದ್ದಿನಲ್ಲಿ ಹಿಡಿದಿದ್ರೆ ನೆಮ್ಮದಿಯಾಗಿ ಜೀವನ ಮಾಡಕಾಗುತ್ತೆ ನಮ್ಮಂತವರು ನಿಮ್ಮಂತವರು ಆಹಾ ಸರಿಯಾದ ಆಲೋಚನೆ ಅದಕ್ಕೋಸ್ಕರನೇ ಅಣ್ಣನ ದೊಡ್ಡ ಪೊಲೀಸ್ ಆಫೀಸರ್ನಾಗಿ ಮಾಡಿ ನಮ್ಮ ಹಳ್ಳಿಯಲ್ಲಿ ಸರಿಯಾದ ಕಾನೂನು ಕ್ರಮ ಏರ್ಪಡಿಸಬೇಕು ಅಂತ ತಾನೇ ಆಲೋಚನೆ ಹೇಳಿದ ಅಲೀಲು ಗಂಗನ ಏರ್ಪಾಟು ಗಂಗಣ್ಣ ಮೊದಲಿನಿಂದಲೂ ಹಾಗೆ ಅಂತ ನಾನು ಹೇಳ್ತಿರ್ಲಿಲ್ವೇಪ್ಪ ನ್ಯಾಯಕ್ಕೋಸ್ಕರ ಪ್ರಾಣದ ಮೇಲೆ ಕೂಡ ಆಸೆ ಇಲ್ಲದೆ ಹೊರಡಾಡ್ತಾನೆ ಈ ಹಳ್ಳಿಯಲ್ಲೆಲ್ಲ ಗಂಗಣ್ಣ ಒಬ್ಬನಿಗೆ ಅಭಯದ ಹೆದರೋದು ನಿನ್ನ ವಿಷಯನ ತೀರ್ಮಾನ ಮಾಡಿಬಿಟ್ಟಿದ್ದೀನಮ್ಮ ಬೇಸ್ಟ್ ರೊಕ್ಕ ಕೊಡೋದು ಒಂದೇ ಬಾಕಿ ಯಾವುದಕ್ಕಪ್ಪ ಇನ್ಯಾವುದಕ್ಕೆ ನಮ್ಮಣ್ಣನ್ನು ನಿಮ್ಮ ಮಗಳನ್ನು ಹಾಸು ಮೇಲೆ ಕೂರಿಸಿ ಪಿಪ್ 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 ಊದ್ಬಿಟ್ಟು ತಾಳಿ ಕಟ್ಟಿ ಊರಲ್ಲ ಮೆರವಣಿಗೆ ಮಾಡ್ಸೋಕೆ ನಿಮ್ಮ ಬಸ್ ಗೊತ್ತಾಗುತ್ತಮ್ಮ ನಾನು ಬರ್ತೀನಿ ಬರ್ತೀನಿ ಸರ್ ನೀವು ಒಳ್ಳೇದು ಮಾಡಿ ಬರ್ತಿಂದಿಲ್ಲ ಅಣ್ಣ 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 ಕೈ ಕೊಡ್ಬೇಕಾಗ್ತದೀಮ್ಮ ನಾನು ಬೇ ಒದ್ದನ್ನು ಕೈ ಬಿಸ್ಕೊಂಡು ಹಾಯ ಹೇಳಿಲ್ಲ ಎಲ್ಲಿ ಬಿಡು ಗಂಗ ನೀನ್ ನಡಿ ಮತ್ತೆ ಹ್ಞೂ ನಡಿ ಅಣ್ಣನ ಪತ್ರ ಕೂಡ ಬರ್ತೀನಮ್ಮ ಸರಿಯಪ್ಪ ಒಂದು ಮುತ್ತು ಒಂದು ಮಾರ್ತೇನೆ ನೋಡಿ ನಿಮ್ಮ ಹೊಟ್ಟೆ ಪುಣ್ಯ ಎಷ್ಟು ಹೊಳಿದ್ರು ಸಾಕು ಎಲ್ಲ ತಮ್ಮಂತಹ ದೊಡ್ಡವರ ಆಶೀರ್ವಾದ ಮೇಷ್ಟ್ರೆ ಇವಳ ಕಣ್ಣು ಸೋತಿದ್ದಾಳೆ ಏನೋ ಮಹಾ ಗಂಡನ ಬೀಳ್ಕೊಟ್ಟು ಹೆಂಡತಿ ತರ ಹೋಗಪ್ಪ ಅಮ್ಮ ರಂಗ ವಯಸ್ಸಲ್ಲಿ ಚಿಕ್ಕವನಾದ್ರೂ ದೊಡ್ಡ ಭೇದ ಏನೋ ತಾವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರಂದ್ರೆ ತಾಯಿಲದ ತಬಲಿ ಮಗನ ತಮ್ಮ ಮಡಲಲ್ಲಿ ಒಪ್ಪಿಸಿ ನಾನು ರಾಮಕೃಷ್ಣ ಅಂತ ಹಾಯಾಗಿರ್ತೀನಿ
ದೊಡ್ಡ ಮನಸ್ಸು ಏನು ಬಂತು ಮೇಷ್ಟ್ರೆ? ಬಂಗಾರದಂತ ಲೀಲಾನ ನನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ರಂಗ ತಾನೇ ಏನ್ ಕಡಿಮೆ ಅಮ್ಮ, ಶುದ್ಧ ಅಪರಂಜಿ. ಅದಕ್ಕೆ ಇಬ್ಬರಿಗೂ ಈಡು ಜೋಡು ಸರಿ ಹೋಗುತ್ತೆ. ಹೋದ ಕೆಲಸ ಸುಸೂತ್ರವಾಗಿ ನಡೆದು ಅವನ ಕಾಲ ಮೇಲೆ ಅವನು ನಿಂತ್ರೆ ಈ ಶುಭ ಕಾರ್ಯನೂ ಮುಗಿಸ್ಬಿಡೋಣ. ಆಗಲಮ್ಮ ಆಗಲಮ್ಮ. ಸಾಕ್ ಬಿಡಿ, ಸಿಗ್ತೇನೆ. ಈಗಲೇ ನಿಸ ಏರ್ಬಿಟ್ಟಿದೆ. ಸಿರ್ಕೊಂಡು ನಿಸ ಬಿಸ್ಗಳೆ ಅಲ್ಲಿ ಆಗೋದೆಲ್ಲ ಆಗೋಗ್ತಾನೆ ಇರ್ಲಿ. ಏನೋ ಆಗೋದು, ಏನೋ ಆಗೋದು. ಮದುವೆ ಮದುವೆ ಸಿಕ್ತಾನೆ. ಮದುವೆ ಮದುವೆ ಆಗೋದೇನು ಸೋಳಾಗೋಬೇಕಿಗೋ ಮದುವೆ. ಎರಡು ಹೊಟ್ಟೆಗೆ ಹೋಗಿ ಸುಖವಾಗಿರ್ಲಿ. ವಿಸ್ಕಿಗೂ ಸೋಳಾಗೋ ಅಲ್ಲ ಸಿಕ್ತಾನೆ. ಮೇಸ್ರ ಮಗಳು ಲೀಲಂಗೂ ರಂಗಂಗೂ ಮದುವೆ. ಹುಚ್ಚು ಬಾಯ್. ಮೇಸ್ತ್ರ ಮಗಳು ನನಗೆ ರಂಗ, ಅವನ ತಮ್ಮ ಗಂಗ. ಅವ್ರ ಮನೆ ಮಠ ದವಸ ಧಾನ್ಯ ಎಲ್ಲ ಸುಟ್ಬಿಡು. ಅವರಿಬ್ಬರಿಗೂ ಗುಂಡು ಹಾಕಿ ಕೊಂದ್ಬಿಡು. ಆಗಲೇ ನನ್ನ ಮನಸ್ಸಿಗೆ ಸಂತೋಷ. ಏನ್ ನೀವ್ ಹಿಂಗೆ ಉಡಾಟ ಮಾಡ್ಕೊಂಡು ಕಾಲ ತಳ್ಳಿಬಿಡ್ತೀರ? ಅಥವಾ ಸರಿಯಾದ ಏರ್ಪಾಡು ಮಾಡ್ಕೊಂಡು ಆ ಮೇಸ್ತ್ರ ಮಗನ ಮನೆಗೆ ಕರ್ತರ್ತೀರ? ಕಾಳ, ನಾನೇನು ಕರ್ತರನು? ನಾನ್ ಕರ್ತಂದ್ರೆ ನಿಂಗೇನು ಕೆಲಸ ಇಲ್ಲಿ? ಅರೆ, ನಿಮ್ ಸುಖಕ್ ನಾಳಕ್ಕೋದ್ರೆ ನನ್ನೇ ತರಾಟಿ ತೊಳಿತಾ ಇದೀರ. ಸುಖ ಸುಖ ನಂದ ಕಣು. ಆದ್ರೆ ನಿನ್ಗೆ ನಂಗೆ ನಂಗೆ ನಾಕ ನೋಡೋ ಜನ ಇದ್ದಂಗೆ ನಾಯ್ಕಿ ಕೈ ಹಿಡ್ಕೊಳ್ಳೋ ಸುಖ ನಾಯ್ಕಿಗೆ, ಕೈ ಹಿಡ್ಕೊಳ್ಳೋ ಸುಖ ನಾಯ್ಕಿಗೆ. ಮಧ್ಯವಿರಿಬ್ರು ಚಕ್ಕಲ್ಲ ನೋಡಕ್ಕೆ, ನಾ ಮುಂದು ತಾ ಮುಂದು ಅಂತ ಮ್ಯಾಲ್ ಬಿದ್ದು ನುಗ್ಗಿ ಕಾಳು ಚೋಪಿಸ್ತಾರಲ್ಲ ಜನ, ಅದ್ ಯಾಕೆ ಅಂತ. ಭಕ್ತರು ಮಂಕೆ, ಭಕ್ತರು ದೇವರ ಭಕ್ತರು ದೇವರ ಕಲ್ಯಾಣೋತ್ಸವ ಮಾಡಿಸಿ ಆನಂದ ಪಡಲು. ಹಾಗೆ ತಾವು ಭಕ್ತರು ಅವರವ್ರ ಕಲ್ಯಾಣೋತ್ಸವ ನೋಡಿ ಆನಂದ ಪಡ್ತಾರೆ. ಹಂಗೇನೆ ನಾನು ಒಪ್ಪಿದ್ದಂಗೆ ದೇವ್ರು ಅವ್ರ ಕಲ್ಯಾಣೋತ್ಸವ ಹೇಳಕ್ಕೆ ನನಗೂ ಆನಂದನೇ. ಸದ್ಯಕ್ಕೆ ಬಾಡ್ರಿ ಕೋಳ ನಂದಣಿ ನಂದಣಿ.
ಸಮೃದ್ಧಿಯಾದ ಬೆಳೆ ನೋಡಿ ಎಷ್ಟು ವರ್ಷ ಆಯ್ತು ಅಂತೀಯ? ನಾನೇನೋ ನನ್ ಬುದ್ಧಿ ಬಂದಾಗಲಿಂದ ನೋಡಿರ್ಲಿಲ್ಲಮ್ಮ. ಮಣ್ಣನ್ನ ಬಿ ಕಷ್ಟಪಡೋ ನಮ್ಮಂಥವ್ರನ್ನ ಭೂತಾಯಿ ಕೈಬಿಡಲ್ಲ ಅಂದ ಹಾಗೆ ರಂಗಿ ಪರೀಕ್ಷೆ ಹತ್ರ ಬಂತಪ್ಪ. ಈ ಸಲ 250ರವರೆಗೂ ಕಳಿಸ್ಬೇಕಾಗುತ್ತೆ. ಈ ಸಲ 1000 ರೂಪಾಯಿ ಲಾಭ ಬರದಿರ್ಲಿ, 250 ಏನ್ ಮಹಾಬಿಡಮ್ಮ. ಅವನಿಗಾಗಿ ಸಂಪಾದನೆ ಎಲ್ಲ ಖರ್ಚಾದ್ರೂ ಚಿಂತೆ ಇಲ್ಲ ಅಮ್ಮ. ಏನಪ್ಪ ಇನ್ಮೇಲೆ ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಕಾಗಿಲ್ಲಮ್ಮ. ಇನ್ನು ಈ ಗುಡಿಸಲ್ ಸಾಹಸವೇ ತೀರ್ತು ಅನ್ಕೋ. ಅಣ್ಣ ಅಧಿಕಾರಿಯ ಬಂದ್ ಕೂಡಲೇ ನಾವೆಲ್ಲ ಬಂಗ್ಲೆಲ್ಲೇ ಇರ್ಬೇಕಾದಿನ್ಮೇಲೆ. ಗುಡಿಸಲ್ ಅಂತ ಅಷ್ಟು ಅಲಕ್ಷ್ಯ ಮಾಡಬಾರ್ದು ಗಂಗಣ್ಣ. ಗುಡಿಸಲ್ನಲ್ಲಿ ವಾಸ ಮಾಡೋ ಶ್ರಮಜೀವಿಗಳಿಂದಲೇ ನಮ್ಮ ದೇಶದ ಸಂಪತ್ತು ಹೆಚ್ಚಬೇಕಾದ್ರೆ ಗುಡಿಸಲೇ ದರಿದ್ರ ನಾರಾಯಣ ಗುಡಿ, ಕಾಯಕ ಮಾಡೋರ್ ಕೈಲಾಸನಪ್ಪ. ಹೌದಮ್ಮ. ನಾಡು ಪುಣ್ಯದ ಬೀಡು ಸುಂದರ, ಹಾಲು ಜೇನು ಎರೆವ ಮಂದಾರ. ಹೊಯ್ ಒಕ್ಕಲ ಮಕ್ಕಳ ಅಕ್ಕರೆ ತಾಯಿ, ದುಡಿವ ಬಡವರ ಕಾಯುವ ತಾಯಿ, ಮಾಮ ಪುರುಷರ ಮಾತಾಯಿ. ಎಂಬುದು ಅರಿಯೋ ಮರುಳ, ನನ್ನದು ನಿನ್ನದು ಎಂಬುದೆಲ್ಲ ಏನೂ ಇಲ್ಲ. ಹಂಚಿಕೊಂಡರೆ ಹಬ್ಬದ ಊಟ, ಹಿರಿದು ತಿಂದರೆ ಹದ್ದಿನ ಕಾಟ, ಕೇಳೋ ಭಂಟ. ನಾಡಿನ ಜನರ ನೆಮ್ಮದಿಗಾಗಿ, ಹೆಣಗುವ ತ್ಯಾಗಿ, ನೇಗಿಲ ಯೋಗಿ, ಕಾಯಕ ಧರ್ಮದ ಬೈರಾಗಿ. ಸಿರಿ ಕನ್ನಡ ನಾಡು ಪುಣ್ಯದ ಬೀರು ಸುಂದರ, ಆರೋಗ್ಯ ಮಂದಾರ. ಅಂದರೆ ಅರಳಿಸಿ ಕಣ್ಣ, ಪಿಳಿ ಪಿಳಿ ನೋಡುವ ಹಳ್ಳಿ ಹೆಣ್ಣ, ನೋಡು ಅಣ್ಣ. ಹೆಣ್ಣು ಗಂಡು ಎಲ್ಲ ಕೂಡಿ, ಹಿಗ್ಗುತ ಸುಗ್ಗಿಯ ಕುಣಿತವ ಹೂಡಿ, ಮೆರೆಯಿರಿ ಮೋಜಿನಗೆ ನೋಡಿ. ಸಿರಿ ಕನ್ನಡ ನಾಡು ಪುಣ್ಯದ ಬೀಡು ಸುಂದರ, ಆರೋಗ್ಯ ಎರವ ಮಂದಾರ. Thank you.
ಮಾತಿಗೆ ಹೆಜ್ಜೆ ಗೆಜ್ಜೆಯ ಪೂಜೆ ಇಲ್ಲ ತಾಳ ಮೇಳದ ಗೀಳೆ ಇಲ್ಲ ಗೋಳೆ ಇಲ್ಲ ಮಾತಿಗೆ ಮಾತು ಹೇಗೋ ನೂತು ಏನೋ ರಾಗದ ಏನೋ ಹಾಡು ಒಂದೇ ಜಾಡು ಹೊಯ್ಹಿಗ್ಗಿನ ಹಾಡಿಗೆ ತುದಿ ಮೊದಲಿಲ್ಲ ಸುದ್ದಿಯ ಕುಣಿತಕ್ಕೆ ಅಡತಡೆ ಇಲ್ಲ ಇಲ್ಲದ ಸಲ್ಲದ ಹಂಗಿಲ್ಲ ಸಿರಿ ಕನ್ನಡ ನಾಡು ಪುಂಜದ ಬೀಜು ಸುಂದರ ಹಾಲು ಜೇನು ಎರ ಮಂದಾರ ಹೊರೆ ಹೊನ್ನಿನ ಹೊಂಗೆ ಬೆಳೆಯುವ ತಾಯಿ ಈನಲ ಇಂಥ ತಾಯಿಗೆ ಜೋಡಿ ನಿಂದಿಲ್ಲ ಭುಜಲೆ ಭುಜಲೆ ಹುಯ್ಗಲ ಬಣದ ಹುಯ್ಗಲ ಬಣದ ಹುಯ್ಗಲ ಭುಜಲೆ ಭುಜಲೆ ನಾನು ನಿಶಾ ಟೈಮ್ ನನ್ನ ವಿಷ ಹೇಳಕ್ ಬರೋಣ ಏ ಯಾವನವನು ಕತ್ತಿರ್ತಳ್ರ ಅವನ್ನ ಕೈಲಾಸ ಸಿಕ್ ಬರ್ತೀಗ ಅವಕಾಶನೇ ಇಲ್ಲ ಸುಮ್ಮನೆ ರಶ್ ಮಾಡ್ಬೇಕು ಎಲ್ಲ ಹೊರಟೋಗ್ಬಿಡು ಇಲ್ಲ ಚಿಕ್ಕದಲ್ಲಿ ನಾನೀಗ ಹೋಗ್ತಿರೋದು ಬರೀ ವಿಲಾಯ್ತಿ ಪಡಕಾಣೆಗೇನೋ ಪಡಕಾಣೆ ಅಂದ್ರೆ ಕಂತ್ರಿ ಕ್ಲಬ್ ಬಾರ್ ಅಂತ ಕಾಳ ಅಲ್ಲಿ ಎಂತೆಂತ ಎಳಪುಗಳು ಬರ್ತಾರೆ ಅಂತೀಯ ಈ ಸೋಕಿಗೆ ಬಿದ್ದೆ ನೀವು ಗ್ರಾಮದ ವ್ಯವಹಾರನ ಎಡವಟ್ ಮಾಡ್ಕೊಂಡು ಕೂತಿರೋದು ಈ ಸಲ ಆ ಗಂಗಾ ಇಪ್ಪತ್ತು ಗಂಟೆ ನೆಲ್ಬಿಡ್ದವನೆ ನನ್ನ ಹಿಡಿಯವರೇ ಇಲ್ಲ ಅಂತ ಮೆರೀತಾ ಅವನೆ ಇವತ್ತು ಎರಡರಲ್ಲೊಂದು ತೀರ್ಮಾನವಾಗ್ಬಿಡುದು ಅಯ್ಯ ಸಾಯ್ಬೇಕು ಇಲ್ಲ ನಾನ್ ಸಾಯ್ಬೇಕು ನಿನ್ಗೇನು ಹುಚ್ಚಿಡ್ತಿದ್ಯೇನು ಹುಚ್ಚಲ್ಲಮ್ಮ ಮಾರಿ ಮೈ ಮೇಲೆ ಬಂದಿದ್ದಾಳೆ ಆ ಬೈರನ್ ಬಲಿತ ಬಳಕೆ ಆಮೇಲೆ ಅವ್ರು ನಿನ್ನ ಸುಮ್ಮನೆ ಬಿಡ್ತಾರೆ ಏನ್ ಮಾಡ್ತಾರೆ ಜೈಲಿಗೆ ಹಾಕ್ತಾರೆ ಫಾಸಿ ಆಗುತ್ತೆ ಅಷ್ಟೇ ತಾನೇ ಒಬ್ಬನ ಜೀವ ಹೋದ್ರೆ ಹೋಗ್ಲೇ ಹಳ್ಳಿ ಜನ ಆದ್ರೂ ನೆಮ್ಮದಿ ಆಗುತ್ತಾರೆ ಬಿಡಮ್ಮ ನನ್ನ ತಡಿಬೇಡಮ್ಮ ತಡಿಬೇಡ ನಿನ್ನ ಕಳ್ಕೊಂಡು ನಾನು ಯಾಕ್ ಬದುಕಿರ್ಲ ಗಂಗಾ ಒಬ್ಬ ಮಗ ಹೋದ್ರೇನಮ್ಮ ಇನ್ನೊಬ್ಬ ಇರ್ತಾನಲ್ಲಮ್ಮ ಬಿಡಮ್ಮ ನನ್ನಂದ್ರೆ ಬಿಡಮ್ಮ ಅಯ್ಯೋ ಅಯ್ಯೋ ಬೇಡವೋ ಗಂಗಾ ರೋಷದ ಕೈಗೆ ನಿನ್ ಬುದ್ಧಿನ ಕೊಟ್ಟು ನನ್ನ ಹೊಟ್ಟೆ ಕಿಚ್ಚಲ್ಸ ಹೋಗ್ಬೇಡ್ವೋ ನನ್ ಮಾತು ಕೇಳೋ ನಿನ್ ಕಾಲಿ ಬಿಡ್ತೀನೋ ಅಮ್ಮ ಅಮ್ಮ ಏನಮ್ಮ ಇದು ಯಾವನ ಮನೆ ಹಾಳನ್ನ ಪ್ರಾಣ ಉಳಿಸೋದಕ್ಕೆ ನೀನು ನನ್ ಕಾಲಿ ಬಿಡೋದೇನಮ್ಮ ನ್ಯಾಯವೇನಮ್ಮ ಇದು ಸ್ವಲ್ಪ ಸಮಾಧಾನ ತಗೋಪ್ಪ ಸಾರದವ್ರು ಬಾಳೆ ಅನ್ನುತ್ತಾರೆ ನೀನ್ ತಾಳ್ಮೆ ತಗೋಪ್ಪ ತಾಳ್ಮೆ ತಗೋ ಇನ್ನೆಲ್ಲಿ ತಾಳ್ಮೆ ಇನ್ನೆಲ್ಲಿ ಬಾಳ್ಮೆ ಬೆವರು ಸುರಿಸಿ ರಕ್ತ ಬಸಿದು ವರ್ಷವೆಲ್ಲ ಮಾಡಿದ ದುಡಿಮೆ ನಿಮಿಷದಲ್ಲಿ ಹಾಳು ಮಾಡಿಬಿಟ್ನೆ ಈ ಗಂಡನಿಗೆ ಹೇಗೆ ದುಡ್ಡು ಕಳಿಸೋದು ವರ್ಷವೆಲ್ಲ ಜೀವನ ಹೇಗೆ ಮಾಡೋದು ಹೇಳಮ್ಮ ಹೇಳು ಇಲ್ಲಮ್ಮ ಇಲ್ಲ ಮುಗಿಸಿದ ಹೊರತು
ನಮ್ಮಂತ ಬರುವರ ತಲೆ ಎತ್ತ ಹಾಗೆ ಇಲ್ಲ ಗಂಗಾ ಇಲ್ಲ ಮೊದಲೇ ಗುಂಡಿನಿಂದ ನನ್ನ ಕೊಂದು ನನ್ನ ಹೆಣ ಕುಡ್ಕೊಂಡು ಇಲ್ಲಿಂದ ಆಚೆ ಹೋಗಬೇಕು ಹೆತ್ತ ತಾಯಿಗೆ ಅಷ್ಟಾದ್ರೂ ಉಪಕಾರ ಮಾಡಬೇಡ ಮಗನ ಹತ್ತಿನಲ್ಲಿ ಹಿಡಿದು ತಾಯಿ ಇದ್ರೆ ಎಷ್ಟು ಸತ್ರ ಎಷ್ಟು ಸುಟ್ಟುಬಿಡು ಸುಟ್ಟುಬಿಡು ಅಣ್ಣ ಅಮ್ಮ ಅಮ್ಮ ಇನ್ನು ನಾನು ನಿನಗೆ ಅಮ್ಮನೂ ಅಲ್ಲ ನೀನು ನನ್ನ ಮಗನೂ ಅಲ್ಲ ಅಮ್ಮ ಈಗ ನೀನು ತುಂಬಾ ದೊಡ್ಡವನಾಗ್ಬಿಟ್ಟೆಪ್ಪ ಸ್ವತಂತ್ರನಾಗ್ಬಿಟ್ಟೆ ಇನ್ನು ನನ್ನ ಮಾತೇ ನಿನಗೆ ಆಗಬೇಕಾದ್ದೇನು ಇಷ್ಟು ಮಟ್ಟಿಗೆ ಆದೆಯೋ ಅಂತ ಕಾದಿದ್ನಪ್ಪ ಇವತ್ತು ಆದಿಲ್ಲ ಇನ್ನು ನನ್ನ ಕೆಲಸ ಮುಗಿತು ದುಡಿಯುವ ಎತ್ತು ಮುದಿ ಆದ್ಮೇಲೆ ಕಸಾಯಿಯನ್ನು ಕಳಿಸಬೇಕಾದ್ದೆ ನನ್ನ ಕಳಿಸ್ಬಿಡು ಕಳಿಸ್ಬಿಡ ಅಮ್ಮ ಆಗಲ್ಲ ಮಾತಾಡಬೇಡಮ್ಮ ನಿನ್ನ ಮಾತು ನಾನು ಎಂದಾದರೂ ಮೀರಿದ್ದೀನೇನಮ್ಮ ನಿನ್ ಬಿಟ್ರೆ ನನಗೆ ಬೇರೆ ದೇವರೇ ಇಲ್ಲಮ್ಮ ಬೇರೆ ದೇವರೇ ಇಲ್ಲ ನಿನ್ನ ಮಾತು ನಾನು ಎಂದೆಂದೂ ಮೀರಲ್ಲಮ್ಮ ನನ್ನ ತಪ್ಪಾಯ್ತು ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ನನಗೆ ಗೊತ್ತು ಕಂದ ನೀನ್ ನನ್ನ ಮಾತು ಮೀರಲ್ಲ ಅಂತ ಹೇಳು ಮೇಲಕ್ಕೆ ನೀನು ಕ್ಷಮಿಸ್ಬಿಟ್ಟೆ ಅಂತ ಹೇಳಿದ್ರೇನು ನಾನು ಹೇಳೋದು ಕೇಳ್ಕೊಳ್ಳೋದಕ್ಕೆ ಮುಂಚೆನೆ ತಾಯಿ ಹೃದಯ ತನ್ನ ಮಕ್ಕಳು ತಪ್ಪನ್ನ ಕ್ಷಮಿಸ್ಬಿಡುತ್ತೆ ಮಗು ಹೇಳು ಮೇಲಕ್ಕೆ ಅವನ್ ಮಾಡಿ ಮಾತ್ರ ಸರಿಯೇನಮ್ಮ ಅವನಿಗೆ ಒಂದು ಶಿಕ್ಷಣ ಬೇಡವು ನಾವು ಜಮೀನ್ದಾರ ಹತ್ರ ಹೋಗಿ ನಮಗಾದ ನಷ್ಟ ಕಟ್ಟುಕೊಡಿ ಅಂತ ಕೇಳೋಣ ಕೇಳ್ಬಿಟ್ರೆ ಕಟ್ಕೊಟ್ಬಿಡ್ತಾನೆ ಅದು ಆಮೇಲಿನ ಮಾತು ಕ್ರಮ ತಪ್ಪಿ ಕಾನೂನು ಕೈಗೆಟಗಳ ದುಂಡಾವರ್ತಿಗೆ ಯಾವತ್ತೂ ಇಳಿಬಾರದು ಮಗು ನಡಿ ಹೋಗೋಣ ಪಾಪ ಹೊತ್ತು ಯಾಕೋ ತಲೆ ಕೆರೀತಾ ನಿಂತ್ಬಿಟ್ಟೆ ಶಿಕಾರಿ ಸಿಕ್ತು ಹಾಗೆ ಬರಿಕೈಲಿ ಬಂದ್ಯೋ ಅಲ್ವಾ ತಿಂದು 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 ಮೈ ಬೀಗಿತಾ ಇದೆ ಏನೋ ದಾರಿ ಮಾಡ್ತೀಯ ಇಲ್ಲೋ ಮಗಳು ಯಾಕೋ ಇವತ್ ಯಾವುದು ಎಟಕ್ಲಿಲ್ಲ ಅಂತಣಿ ಎಟಕತ್ತೆ ಎಟಕತ್ತೆ ನಿನಗೆ ಮಾಮೂಲಿ ಚಾಕರಿಗಿಂತ ಓವರ್ ಟೈಮ್ ಜಾಸ್ತಿ ಆಗುತ್ತೆ ಕಣು ನಿನಗೆ ಎಟಕತ್ತೋ ಓವರ್ ಟೈಮು ಅದೆಂತ ಬಣ್ಣಿ ಓವರ್ ಟೈಮು ನನಗೂ ಕಣ್ಣಿದೆ ಕಾಳ ಕಣ್ಣಿದೆ ತಿಳ್ಕೊಳ್ಳೋ ಬುದ್ಧಿ ಇದೆ ನೀನ್ ದಿನ ಬೆಳಗಾದ್ರೆ ಆ ಬೈರನ್ ಬಾಲ ಹಿಡ್ಕೊಂಡು ಚಿಕ್ಕದಣಿ ಚಿಕ್ಕದಣಿ ಅಂತ ತಿರುಗ್ತಾ ಇದ್ರೆ ನನ್ನ ಯೋಗಕ್ಷೇಮ ನೋಡ್ಕೊಳಕ್ ನೀನ್ ಟೈಮ್ ಏನಿದೆ ನಾನೇ ಕಾಳೆ ಅನ್ಕೊಂಡಿದ್ದೆ ನೀನ್ ಕಾರ್ಬಾರ ಕರಾಮತ್ತ ಕರಾಮತ್ತಲ್ಲ ದಣಿ ಮುಸೀಬತ್ತು ಮುಸೀಬತ್ತು ಪಟ್ಟಣದಲ್ಲಿ ರೇಸಿಬತ್ತು ಬೊಂಬಾಯಿ ಮದ್ರಾಸು ಎಲ್ಲೆಲ್ಲಿಂದನೋ ಬಂದ್ಬಿಟ್ಟಿದ್ದಾರೆ ಜನ ಹೋಟೆಲ್ಗಳೆಲ್ಲ ಬರ್ತಿ ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಅಡ್ವಾನ್ಸ್ ಬುಕ್ಕಿಂಗ್ ಏನ್ ಮಾಡ್ತೀರಾ ಹೋಗ್ಲಿ ಅಡಿಗೆ ಇದ್ದಾಳಲ್ಲ ಸೊಟ್ಟ ಮುಗಿ ಸುಬ್ಬಿ ಅವಳು ಬರ ಹೇಳು ರೇಸಿನ ದಿವಸ ಊರಲ್ಲಿ ನಿಂತಾರೋ ನಿಂತಾಳ ಅವಳು ಅದೆಂತದ ಜಾಕ್ ಪಾಟ್ ಅಂತೆ ಜಾಕ್ ಪಾಟು ಭಾರಿ ಅಡಿಗೆನೆ ಇಳಿಸ್ಬೇಕು ಅಂತ ಅವಳೆ ಹರಕ್ ಬಾಯ್ ಹಂಪಿ ಮುರುಕ್ ಪಕೋಡ ಮಾಡೋ ಮುದ್ದಣ್ಣನಿಂದೆ ಮುಂಜಾನೆ ಊರು ಬಿಟ್ಬಿಟ್ಲು ಲೋ ನಿನ್ನ ಮಾತ್ ಕಟ್ಕೊಂಡು ಇದ್ ಬಾಲ ತಿಂದು ಕೂತಿದ್ದೀನಲ್ಲೋ ನನ್ ಗತಿ ಏನು ಹೋಗ್ಲಿ ಆ ಸಾಲ ಮಿಸ್ ಅಲ್ಲೋದವಳು ನಡ್ಕೊಂಬ ಆ ಜಾತಿಗಳು ಬಿಡ್ಬೇಕಲ್ಲ ಅವಳನ್ನ ಒಂದೊಂದ್ ಕುದುರೆಗೂ ಹತ್ತತ್ತು ಕಿಲೋ ಸಾಲ ಮಿಸ್ತಿದೆ ಅಲ್ವಾ ಸಪ್ಲೈ ಮಾಡ್ಬೇಕಂತೆ ಹತ್ತತ್ತು ಕಿಲೋನ ಲೋ ಅವಳು ಹೇಳದಾಗ ಇತ್ತನಾ ಇತ್ತನಾ ತಗೊಂಡೆ ನನಗೆ ಹಿಂಗ ಆಗೋಯ್ತಲ್ಲ ಇನ್ ಹತ್ತು ಕಿಲೋ ತಿಂದ ಕುದುರೆ ಗತಿ ಏನು ರೇಸ್ ನಾಗ ಒಂದ್ ಸುತ್ತ ಓಡ್ಬಿಟ್ರೆ ಏನು ಮದ ಇಮ್ರೋಗತ್ತೆ ದಾಣಿ ಈಗ ನಾನೇನು ಮಾಡ್ಲಿ ಮದ ಇರಕ್ಕೆ ಓಟಕ್ಕಿಂತ ದೊಡ್ಡ ಮದ್ದೇ ಇಲ್ಲ ಜಲ ಯೋಗ್ಯ ನನ್ನೇ ಓಡು ಅಂತೀನಿ ನನ್ನೇ ಓಡು ಅಂತೀಯ ಅಮ್ಮ ಏನಪ್ಪ ನಾನಿಲ್ಲೇ ನಿಲ್ತೀನಿ ಮೊದಲೇ ನನ್ ತಲೆ ಕೆಟ್ಟೋಗಿದೆ ಆ ಜಮೀನ್ದಾರ ಏನಾರ ಅಂದ ಆಮೇಲೆ ಏನೇನಾಗುತ್ತೋ ನಂಗೆ ಗೊತ್ತಿಲ್ಲ ಹೌದಪ್ಪ ನಿನ್ ವಿಷಯ ನನಗ್ ಭಯವೇ ರೋಷದಲ್ಲಿ ಸ್ವಲ್ಪ ನಿನಗೆ ಬುದ್ಧಿ ಸ್ವಾಧೀನ ಇರಲ್ಲ ನೀನ್ ಇಲ್ಲೇ ಇರು ನಾನ್ ಬರ್ತೀನಿ ಸರಿಮ್ಮ ಬರವಾ ಬಾ ಸದ್ಯ ಜಮೀನ್ದಾರಿ ಸಮಜಾಯಿಸಿ ಹೇಳ್ಬೇಕ ಸಾಕ್ ಸಾಕೋಗೋಯ್ತು ನಿಂಗೋಸ್ಕರನೆ ಕಾದವ್ರೆ ಬಾ ನನ್ಗೋಸ್ಕರವೇ ಅದೇನು ಏನೋ ಮುಂಚಿನ ಕೆಲಸ ನಡೆದಾಯ್ತು ನೋಡು ಅದನ್ನ ಸರ್ಪಿಸೋದು ಹೆಂಗೆ ಅಂತ ಒದ್ದಾಡ್ತಾ ಇದ್ರು ಸಮೀಕ್ ಸರಿಯಾಗಿ ಆ ದೇವರೇ ನಿನ್ ಕರ್ತಂತ ಹಾಗಾದ್ರೆ ಮಗನ ಅವಿವೇಕ ಸುದ್ದಿ ಅವ್ರ ಕಿವಿ ಮುಟ್ತೇನು ಸಾವಿರಾರು ರೂಪಾಯಿ ನಷ್ಟ ಮಾಡ್ಬಿಟ್ನಲ್ಲ ಕಾಳಪ್ಪ ಮೆದುವೆದೆಗೆ ಬೆಂಕಿ ಇಟ್ಬಿಟ್ನೆ ಅಯ್ಯೋ ಪಾಪ ಬಾರವಾ ಬಾ ನಮ್ ದಣಿಗಳು ಎಲ್ಲ ಸರ್ಪಡಿಸ್ತಾರೆ ಬಾ ಬಾ ಈಗ ನಮ್ ಹೊಟ್ಟೆ ಉರಿಯುವಂತ ಕೆಲಸ ಮಾಡೋದಕ್ಕೆ ನಾವು ಅವನಿಗೆ ಏನ್ ಅನ್ಯಾಯ ಮಾಡಿದ್ದೇವೆ ಹೇಳಿ ಸರಿ ಇನ್ನೂ ಏನ್ ಹೇಳ್ತಾರೆ ಮತ್ತೆ ಬಿಡಿದಾನೆ ಗುರುಪುತ್ರ ಅಪ್ಪನಿ ಮಾಡಿದ ಉಪಕಾರ ಇದೆ Thank you.
ಮಗು ನೋಡಿದೆ ಆ ಕೈಯಲ್ಲಿ ನೋಟಿನ ಕಂತೆ ನಮ್ ಬೆಳಿಗುಣ ನೀ ಕಾಣೆ ಕಾಣ ಆ ಬೈರ ಎಲ್ಲಿದ್ದು ಹೋಗಿ ಹೇಳ್ಕೊಮ್ಮ ಹೋದಿ ಹೋದಿ ತಮ್ಮಂತ ಮಹಾರಾಯರ ಹೊಟ್ಟೆಯಲ್ಲಿ ಇಂಥ ಮಗ ಹುಟ್ಟಬಾರ್ದಾಗಿತ್ತು ಅದು ಯಾಕೆ ಹೇಳ್ತೀಯ ಭಾರತಿ ನನ್ನ ಮೊರೆ ಆ ಭಗವಂತನಿಗೆ ಮುಟ್ಟಬೇಕು ನ್ಯಾಯವಾಗಿ ನಾನಿದನ್ ತಗೋಬಾರ್ದು ರಂಗನಿಗೆ ತಕ್ಷಣ ಹಣ ಕಳಿಸ್ಬೇಕು ತಗೊಳ್ಳದೆ ವಿಧಿ ಇಲ್ಲ ನೀನಿ ಹಣ ತಗೊಳ್ದ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗ್ಬೇಕಲ್ಲ ಇನ್ನೂ ಬೇಕ ನೀನು ಮನಸ್ಸು ಮಾಡಿದ್ರೆ ಬೇಕಾದಷ್ಟು ಕೊಡ್ತೀನಿ ಈಗ ಬಿಟ್ಟಿದ್ದೀನಿ ನೀನಾಗೆ ಬಾ ಮನಸ್ಸಾರೆ ಬಾ ನಿಮ್ಮ ತಾಯಿಯ ಮೇಲೆ
ಅಕ್ಕ ತಂಗಿಯ ಮೇಲೆ ಇಂತ ಅತ್ಯಾಚಾರ ನಡೆಸಿದ್ರೆ ನೀವೇನ್ ಮಾಡ್ತಿದ್ರಿ? ಕೈ ಕಟ್ಟಿಕೊಂಡು ಸುಮ್ಮನೆ ನೋಡ್ತಾ ನಿಂತಿರ್ತೀರೇನು? ಉಳಿಸೋದಕ್ಕೆ ಪ್ರಯತ್ನಿಸಿದಾಗ ನನ್ನನ್ನೇ ಈ ಬಂದೂಕಿನಿಂದ ಸುಡಕ್ಕೆ ಬಂದ. ಆತ್ಮರಕ್ಷಣೆಗೋಸ್ಕರ ಅವನನ್ನು ನಾನು ಕೊಂದದ್ದು ತಪ್ಪೇ? ಬಂದೂಕಿಗೆ ಬಲಿಯಾಗಿ ನಾನೇ ಸಾಯಬೇಕಾಗಿತ್ತೆ? ನೀವ್ಯಾರಾದ್ರೂ ಈ ಸಂದರ್ಭದಲ್ಲಿ ಸಿಕ್ಕಿಬಿಟ್ಟಿದ್ದರೆ ನೀವು ಹೀಗೆ ಮಾಡ್ತಿದ್ದೇನು? ಎರಡು ಕೊಳವಿ ಕೋವಿ, ಎರಡು ಗುಂಡು ಹಾರಿಸಿದ ಮೇಲೆ ಇನ್ನೇನು ಇರುತ್ತೆ ಅದರಲ್ಲಿ? ಬರೀ ಪುಷ್ಪಟ ಹಾಕಿ ತೋರಿಸ್ತಾವೆ. ನುಗ್ಗು ಹೇಳಿ ನಡೆಯೋದಕ್ಕೆ ಎಲ್ಲರೂ ಯಾಕೆ ಹೋಗ್ಬೇಕು? ನೀವು ಮೂರು ಜನ ಹೋಗಿ ಅವನು ಎಲ್ಲೇ ಅಳಿತುಕೊಂಡಿದ್ರು ಸರಿ ಹೇಳ್ಕೊಂಡು ಬನ್ನಿ. ನೀವು ಸಹಿತವಾದ್ರೂ ಸರಿ ಹೇಳಲಾದ್ರೂ ಸರಿ ನಂದು ನನಗೆ ತೋರಿಸ್ಲೇಬೇಕು. ಏನ್ ಪಿಶಾಚಿರೋಣ ನಿಂತಿದ್ಯಾ? ಇಂತಹ ಕೊಲೆಗರಂತ ಯಾವ್ದಕ್ಕಿಂತ ಎಲ್ಲಾದ್ರೂ ಕೆಲ ಭಾಗ ಸಾವಿರೈತೇನು? ಇವಳ ಹತ್ರ ಏನೋ ಮಾತಾಡ್ತಿದ್ದೀರಿ, ಹೋಗುತ್ತ ಬಂದ್ರ ಜಲಮ ಜಿಂಕೆ ಆಟ. Thank you.
Thank you.
ಕೈ ಸುಮ್ಕಿರ್ಲಿ ಅಂತ ನಾನು ಅಂದಿದ್ದು ಬಿಸಾಕದ್ನ ಹತ್ಲಕ್ಕೆ ಶಿಶಿ ಮತ್ತೇನೋ ಶುರು ಮಾಡಿದ್ದೀನ ಒಳ್ಳೆ ಏನ್ ಮಾಡ್ದೆ ಏನ್ ಮಾಡ್ದೆ ತೆಪ್ಪಿಗೆ ಬಿಸಿಲು ಕಾಯಿಸ್ಕೊಂಡು ಬಿದ್ದಿರಕ್ಕಾಗ್ದ ಪೂರ ಚಿಗುರ್ಕೊಂಡ್ಬಿಟ್ಟೆ ಅದಕ್ಕೆ ನೀನೇ ಕಾರಣ ನಾನ ಸಾಯ್ತಾ ಇದ್ದವನಿಗೆ ಜೀವ ಕೊಟ್ಟೆ ಬದುಕಿನಲ್ಲಿ ಒಂದು ಹೊಸ ಆಸೆ ಹುಟ್ಟಿಸ್ದೆ ಏನ್ ಆಸೆ ನಿನ್ನ ಮದುವೆಯಾಗಿ ನಾನು ಸಂಸಾರಿ ಆಗ್ಬೇಕು ಅನ್ನೋ ಆಸೆ ಆದ್ಯ ಆದ್ಯ ಹಿಂಗೆ ಸದ್ರ ಕೊಟ್ಟೆ ಯಾಕೆ ನನಗೊಬ್ಬನಿಗೆ ಅಂತೀಯ ನಿನ್ನ ವಿಷಯದಲ್ಲಿ ತಪ್ಪು ತಿಳ್ಕೊಂಡು ದುಡುಕು ವರ್ತಿಸ್ತೆ ನನ್ ಕ್ಷಮಿಸ್ಬಿಡು ಎಷ್ಟು ಸುಲಭವಾಗಿ ಹೇಳ್ತಿದ್ದೀನಿ ನೋಡು ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈಗ ಸಮಿಸ್ಬಿಡು ಅಂದ್ರೆ ಸಮಿಸ್ಬಿಡ್ತಾರ ಇನ್ನೇನ್ ಮಾಡ್ತಾರೆ ಮಾಡ್ಬೇಕಾದ್ರೆ ಮಾಡ್ತಾರೆ ಸರಿಯಾಗಿ ಸಿಕ್ಸೇನ ನೀನ್ ಏನೇ ಶಿಕ್ಷೆ ಕೊಟ್ಟರು ಅನುಭವಿಸೋದ ಸಿದ್ಧವಾಗಿದ್ದೀನಿ ಹಾಗಾದ್ರೆ ಹೇಳ್ಬೇಕೆ ಯಾಕೆ ಹೇಳು ಅಂದ್ರೆ ಹೇಳ್ಬೇಕು ಸರಿ ಎದ್ದೆ ಮೈ ಕೈ ಮುಟ್ಟೆ ಘನ ಗಂಭೀರ ಬಿಡ್ದೆ ನಡಿ ಸರಿ ಇದು ಘನ ಇದು ಗಂಭೀರ ಇದ್ರಲ್ಲಿ ಯಾವ್ದು ಬೇಕು ನಿನಗೆ ಅಯ್ಯೋ ಮಂಕಣ್ಣ ಇದು ಘನ ಇದು ಗಂಭೀರ ನಡಿ ಹೀಗೇನೆ ಅಷ್ಟೇ ನಮ್ಮ ಅಪ್ಪ ಏನಾರ್ ಕಂಡ್ರೆ ಇಬ್ರು ತಲೆಗೂ ಬಿಸಿ ಕಾಯಿಸ್ಬಿಟ್ಟನು ಹೀಗೆ ಅಷ್ಟು ದೂರ ಹಾಯಾಗಿ ನಡೆಯೋಣ ಅಂತ ಅಷ್ಟೇನಾ ನಾನೆಲ್ಲ ನಿಮ್ ತಂದೆ ಹತ್ರ ಅನ್ಕೊಂಡೆ ಸ್ವಲ್ಪ ದೂರ ಅಷ್ಟೇ ನಿಮ್ಮಪ್ಪಂತಾವ ನಾನೆಲ್ಲ ಮಾತಾಡಿ ಮಡಗಿದ್ದೀನಿ ಬೆಳ್ಳಿ ಅಗೋಗು ಸದ್ರ ಕೊಟ್ಟೆ ತಲೆ ಮೇಲೆ ಏರ್ಬಿಡ್ತೀಯಲ್ಲ ದೂರ ದೂರ ನಡಿ ಬೆಳ್ಳಿ ನಾಳೆ ಮಾತು ನಿಷ್ಕರ್ಷಿ ಆಗ್ಲಿ ಆಮೇಲೆ ನಿನ್ನವಳು ಹಾಕ್ತೀನಲ್ಲ ಎಲ್ಲಿ ನೋಡು ಬೆಳ್ಳಿ ಬಾಬಾ ಬೀರ್ಬಿನ್ನ ಇದಪ್ಪ ರಂಗ ನಿಜವಾದ ನಡೆದ ವಿಷಯ ಇದ್ರೆಲ್ಲ ಒಂದೇನ್ ತಪ್ಪಿದೆ ನೀನೇ ಹೇಳು ಏನೇ ಆದರೂ ಅವನು ಊರ್ ಹೋಗ್ಬಾರ್ದಾಗಿತ್ತಮ್ಮ ಅವನು ಓಡಿ ಹೋದ್ರಿಂದಲೇ ಎಲ್ಲಾದ್ರೂ ತಲೆ ತಪ್ಪಿಸ್ಕೊಂಡು ಬದುಕಿದ್ದಾನು ಏನೋ ಒಂದಲ್ಲ ಒಂದ್ ದಿವಸ ಅವನ್ ನೋಡ್ಬಹುದು ಅನ್ನೋ ಭರವಸೆಯಾದ್ರೂ ಇದೆ ಇಲ್ದಿದ್ರೆ ಎಲ್ರೂ ಸೇರಿ ಅವನ ನೇಣಾಕಿ ಕೊಂದು ಬಿಡ್ತಿದ್ರಲ್ಲೋ ಈಗಲೂ ಏನಾದ್ನು ಅವನು ತೀರಿಸ್ಬಿಟ್ಟೆ ಬನ್ನಿ ಅಂತ ಭೈರ ಜನರು ನಟ್ಟಿದ್ದ ಯಾರ ಕೈ ಸಿಕ್ಕಾಕೊಂಡ್ಬಿಟ್ನು ಅವನು ಇದ್ದಾನು ಸತ್ತೇ ಹೋದ್ನು ಏನೂ ತಿಳಿದಲ್ಲೋ ರಂಗಣ್ಣ ಯಾವ ಪಾಪ ಮಾಡಿದೆ ಅಂತ ದೇವ್ರು ನನಗೆ ಶಿಕ್ಷೆ ಕೊಟ್ನು ಅಮ್ಮ ನಮ್ಮಂತ ಹುಡುಗರಿಗೆ ಧೈರ್ಯ ಹೇಳ್ಬೇಕಾದ್ ನೀನೇ ಈಗ ಧೈರ್ಯ ಪಟ್ಟರೆ ಹೇಗಮ್ಮ ಎಲ್ಲಿದ್ರೂ ಅವನು ಪತ್ತೆ ಮಾಡಿ ಸುರಕ್ಷಿತವಾಗಿ ಕರ್ತರೋ ಭಾರ ನಂದು ಆತ್ಮರಕ್ಷಣಾದ ಅಪಘಾತ ಇದು ಕೊಲೆಯೇ ಅಲ್ಲ ಕೋರ್ಟ್ನ ಕೂಡ ಅವನ ಕಡೆನೇ ತೀರ್ಮಾನವಾಗುತ್ತೆ ನೀನ್ ಕೊಂಚ ಧೈರ್ಯವಾಗಿರ್ಬೇಕಮ್ಮ ದೇವ್ರ ನಮ್ಮ ನೆಂದಿಗೂ ಕೈ ಬಿಡೋದಿಲ್ಲಮ್ಮ ಆ ನಂಬಿಕೆಯಿಂದಲೇ ಅಪ್ಪ ನಾನಿನ್ನು ಬದುಕಿರೋದು ಆ ನಮ್ಮಪ್ಪ ನಮ್ಮನ್ನು ಹೇಗೆ ಪಾರ್ ಮಾಡ್ತಾನೋ ಏನು ಅವನೇ ನಮಗೆ ದಿಕ್ಕು ನನ್ನ ಕಂದಮ್ಮಗಳ ಕೂದಲು ಕೊಂಕದ ಹಾಕಿ ಕಾಪಾಡೋ ಭಾರ ಅವನಿಗೆ ಸೇರಿದ್ದು ಭಗವಂತ ಭಗವಂತ ನಿನಗೆ ಸ್ವಲ್ಪ ತಿಳುವಳಿಕೆ ಇಲ್ಲ ಸುಮ್ಮನೆ ಬೆಳಿ ಮೊದ್ಲೆತ್ಕೊಳ್ತಾನೆ ಅವನು ನಿಲ್ಲೋಡ್ಗು ಕರ್ಕೊಂಡಿದ್ದೆ ದೊಡ್ಡ ದಡ್ಡತನ ಅವನು ನಿಲ್ಲೇ ಇಟ್ಕೊಳ್ಳೋದಂತೂ ನಮ್ಮ ಇಡೀ ಕಂಡಕ್ಕೆ ಆಪತ್ತು ಅಪ್ಪ ನಮ್ಮ ಗುಂಪಿನಲ್ಲಿ ತಾನು ಒಬ್ನಾಗಿರ ಕೊಪ್ಕೊಂಡ್ರೆ ಯಾಕೆ ಸೇರಿಸ್ಕೋಬಾರ್ದಪ್ಪ ಏನು ಎಣ್ಣೆ ಎಂದಾದ್ರೂ ಬೆರೆಯೋದಂತ ಮಗ ಅದಕ್ಕೆ ಬೇಕಾದ ತಯಾರಿ ಏನಿದೆ ಅವನ್ಗೆ ಒಂದ್ ಏಟೇನಾದ್ರು ತಿಂದಾನ ಒಂದ್ ನೋವೇನಾದ್ರು ತೊಡ್ದಾನ ಪ್ರಾಣಕ್ಕಂಜಿ ಓಡ್ ಬಂದಿರೋ ಇದು ಟಕಾತಿ ಆಗ್ಬಲ್ಲ ಪ್ರಾಣದ ಮೇಲೆ ನನಗೆ ನಂಜಿಕೆ ಇಲ್ಲ ಎಂಥ ನೋವಾದ್ರೂ ತಡೀಬಲ್ಲೆ ಎಂಥ ಏಟ್ ಬೇಕಾದ್ರೂ ತಡ್ಕೊಳ್ಬಲ್ಲೆ ಅಂತ ತೋರಿಸ್ಕೊಟ್ರೆ ತೋರಿಸ್ಕೊಟ್ಯ ಅವನು ಗುರುಸಿಂಗನಾದ್ರೆ ನಾನು ಗುರುಸಿಂಗ ಹಾ
ಮುಖ್ಯವಾದ ಅಧಿಕಾರಿ ರಂಗ ಕುಂತಿರ್ಬೇಕಾದ್ರೆ ಪತ್ತೆ ಆಗ್ತಾ ಇತ್ತ. ನಿಮ್ಮನ್ನೆಲ್ಲ ನಂಬ್ಕೊಂಡು ನಿಮಗೆ ತಿನ್ಸಿ ಕುಡಿಸಿ ಹಾಳಾಗ ಹೋದೆ ನಾನು. ಎಲ್ಲ ನಾಲಾಯಕ ನನ್ನ ಮಕ್ಕಳು. ನಾ ಮೊದ್ಲಿಂದ ನಿಮ್ಗೆ ಹೇಳ್ತಾ ಇರ್ಲಿಲ್ವಾ ನೀನ್ಯಾವ ಮಹಾಗನಂಧಾರ ಅಂತ ಹೇಳ್ಕೊತಿದ್ಯಾ? ಸಾಕು ಸುಮ್ಮನೆ ಇರು. ಮತ್ತೆ ವಾರ 15 ದಿನವಾಯ್ತು ನಿನ್ ಯೋಗ್ಯತೆಗೆ ಒಂದು ಶಿಕಾರಿ. ನಿಮ್ಗೇನ್ ಬಿಡಿ ಚಿಕ್ಕದಾನೆ ಇಲ್ಲಿ ಕೂತ್ಕೊಂಡು ಮಾತಾಡಕ್ಕೆ? ಆ ರಂಗ ಬಂದ್ಮೇಲೆ ಪೊಲೀಸ್ ಕೌಂಟ್ ತುಂಬಾ ಬಿಗಿ ಆಗ್ಬಿಟ್ಟೈತೆ. ನಮ್ ಕೈಯಾಗಿದ್ದ ಅಳದ್ರೆಲ್ಲ ಹೋಗ್ಬಿಟ್ಟು ಎಲ್ಲ ಹೊಸೊಬ್ರು ಬಂದ್ಬಿಟ್ಟವ್ರೆ. ಎಲ್ಲಾ ಕಡೆನೂ ಸರ್ಪ್ ಕಾವಳು ಕಮಕ್ಕಿಮಕ್ಕನಾಗಿಲ್ಲ. ಅದಕ್ಕೂ ನಿನ್ ಕಸದಕ್ಕೂ ಏನೋ ಸಂಬಂಧ? ಒಳ್ಳೆ ಮಾತು ಹೇಳಿದ್ರಿ. ಇಷ್ಟಿನ ಮಾಮೂಲು ಕಟ್ಕೊಂಡು ನಡೆಸ್ತಾ ಇದ್ದೆ, ನಿಮಗ್ ತಿಳಿಲಿಲ್ಲ. ಈಗ ಆ ರಂಗನೇ ರಾತ್ರಿ ಹಳ್ಳಿಗಳ ಮೇಲೆಲ್ಲ ಬೀಟ್ ಹೊಡೆಯಕ್ ಶುರು ಮಾಡ್ಬಿಟ್ಟವನೆ. ನೀರ್ಗುಂಟಿ ನಾಗಲಚ್ಚಿಗೆ 4 ತಿಂಗಳು ಸಜಾ ಮಾಡಿಸ್ತಾ, ಶಿಲ್ಪಕ್ಕಳು ಸಿದ್ದರಾಮಯ್ಯ 6 ತಿಂಗಳು ಸಜಾ, 1000 ರೂಪಾಯಿ ಜುರ್ಮಾನೆ ಎರಡು ಮಾಡಿಸ್ತಾ. ಎಲ್ಲಿದ್ದೀರಾ ಗಣಿ ನೀವು? ನಿಮ್ಗ ಉಪಕಾರ ಮಾಡಕ್ ಹೋಗಿ ನಾನ್ ಹೋಗೋದಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗಿ 6 ತಿಂಗಳು ರಾಗಿ ಬೀಸಿಸ್ಲ. ಈಗಾದ್ರೆ ಮುಂದೆ ನನ್ ಗತಿ ಏನು? ಇದೇ ನಾಮರ ಜೀವನಾನೇ ಏನು? ಉಲ್ಟ ಶತ್ರು ಪಕ್ಷ ಸಮಾಧಿ ಮಾಡದೆ ಬಿಟ್ಬಿಟ್ಟೇನಾ? ನಂದಳಿ ಸುಖ ನಾನ್ ನೋಡಿದ್ಮೇಲೆ ಈ ನಾಯಿ ಬದುಕಿದ್ದೇನ್ ಪ್ರಯೋಜನ? ಈ ಗ್ರೀಟ್ ಮಾತ್ರ ನಾವು ಕರೀಲಿವಲ್ಲ ನೋಡು ಬೈರಣ್ಣ. ಮುಚ್ಚಲೆ ಬಾಯಿ ನಮ್ಮ ಕರ ತೆಗೆದು ತಾಟ್ ಬಿಡ್ತೀನಿ. ಕಳ ಸುಮ್ನಿರೋ, ಈಗ ಬಂದಿರೋ ಆಪತ್ತು ಹೋಗಲಾಡಿಸೋ ದಾರಿ ನೋಡದೆ ನೀವ್ ನೀವೇ ಕಿತ್ತಾಡಿದ್ರೆ ಏನೋ ಪ್ರಯೋಜನ? ಅದಕ್ಕಿರೋದು ಒಂದೇ ಒಂದು ದಾರಿ, ರಂಗ ಹೆಂಗೂ ತಮ್ಮನ್ ಬಿಟ್ಕೊಡಕ್ಕಿಲ್ಲ. ರಾತ್ರಿ ಯಾರಿಗೂ ತಿಳಿದೇ ಇದ್ದಂಗೆ ಆ ಗಂಗಾ ಮನೆ ಬಂದು ಹೋಗ್ತಾನೆ ಅಂತ ಕಾಣ್ತೈತೆ. ಆ ಭಾರತಿ ಮನೆ ಮೇಲೆ ಒಂದ್ ನಿಗಾ ಇರಬೇಕು. ಸಮಯ ಕಾದು ಮೇಲ್ನವ್ರು ಇಬ್ರು ಹಿಡ್ಕೊಟ್ಬಿಡ್ಬೇಕು. ಛೀಮಾರಿ ಮಾಡಿಸಿ ಅವ್ರನ್ನ ಇವ್ರನ್ನ ಒದ್ದವ್ರಿಗೆ ಹಾಕ್ಬೇಕು. ಅದಕ್ ಮುಂಚೆ ನೀವೆಲ್ಲ ಸಾಕಷ್ಟು ಪ್ರಚಾರ ಮಾಡಬೇಕು. ಸರಿಯಾದ ಅವಕಾಶ ಒದಗಿದಾಗ ನಮ್ ಶಾಮಿಯಲ್ಲಿಗೆ ದೊಡ್ಡ ಗುಂಪೆ ಸಿದ್ಧವಾಗಿರ್ಬೇಕು. ಒಬ್ಬಿಬ್ರು ಮಾಡೋ ಕೆಲಸ ಅಲ್ಲ. ಅದು ನನಗಿರ್ಲಿ ಬಿಡಿ. ಮತ್ತೆ
ಕಾನೂನು ಶಿಸ್ತು ಅಂತ ಎಗರಲಾಡವನಿಗೆ ನಮ್ಮಂಥ ಶತ್ರುವಿಗೆ ಏನ್ ಕಮ್ಮಿ? ನಾನು ಅಂತವನ್ನೇ ತಂದು ಕೂಡಿಸ್ತೀನಿ. ಅದೇನ್ ಮಾಡ್ತೀಯೋ, ಬೇಗ ಬೇಗ ಮಾಡಿ ಮುಗಿಸ್ಬಿಡು. ತುಂಬಾ ದಿನ ಡಲ್ ಜೀವನ ನಡೆಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಪ್ರಸಾದ್ ಖಜಾನೆ. ಎಲ್ಲ ಸ್ವಲ್ಪ ಬೇಕಿತ್ತಷ್ಟೆ. ಇದೇನ್ ಮಹಾಗಾಯ? ನನ್ನ ಹೃದಯದಲ್ಲಿ ಇದಕ್ಕಿಂತ ಬಲವಾದ ಗಾಯಗಳಿವೆ. ಬಡವರ ರಕ್ತ ಹೀರಿ ಹೀರಿ ಕೊಬ್ಬಿದ ಕಿರುಬನ ಹಣ ನಾನು ಲೂಟಿ ಮಾಡಿದ್ದು. ಆ ಹಣದ ಮದದಿಂದ
ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಕಣ್ಣಿಗೆ ಬಿದ್ದ ಗರ್ತಿಯರ ಮೇಲೆಲ್ಲ ಅತ್ಯಾಚಾರ ನಡೆಸುವ ಹೊರಟ ರಾಕ್ಷಸ ಅವನು. ಅವನ ವಂಶ ನಿರ್ವಂಶ ಮಾಡುವವರೆಗೂ ನನ್ನ ಮನಸ್ಸಿನ ಗಾಯಗಳು ಮಾತು ಹಾಗೆ ಇಲ್ಲ. ಎಲ್ಲಿಂದ ಬರ್ತಿರ್ಲಿಲ್ಲ ನಗು, ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ತಂದೆ ಸ್ಥಾನದಲ್ಲಿ ನಿಂತು ನನ್ನ ಪೋಷಣೆ ಮಾಡ್ದ. ಜಮೀನ್ದಾರ್ ಕಡೆಯವರ ಪುಂಡರಿಸೋದಕ್ಕಾಗಿ ನನ್ನ ಪೊಲೀಸ್ ಕೆಲಸಕ್ಕೆ ಸೇರ್ಕೊಂಡ. ಈಗ ಅವ್ರ ಕಡೆಯವರ ದೂರಿನ ಮೇಲೆ ಇವನ್ನೇ ಹಿಡಿಯೋದಕ್ಕೆ ನಿಂತ್ಕೋಬೇಕಾಗಿ ಬಂತು. ಹೇಗಿದ್ ನೋಡ್ದ್ಯಾ ವಿಧಿಲೀಲೆ? ಸಾಹೇಬ್ರು, ತುಂಬಾ ಬಿಸಿ ಅಂತ ಕಾಣುತ್ತೆ. ಕನ್ನಡ ಬಿಸಿನ ಇಂಗ್ಲಿಷ್ ಬಿಸಿ ಯಾವ್ದಾದ್ರೆ ನಿಮ್ಗೇನು? ನೀನ್ ಸಂಬಂಧಪಟ್ಟ ವಿಷಯ ಅಂತ ಅಲ್ವಲ್ಲ? ಹಾಗೆ ಒಂದೇ ಸಲ ನನ್ನನ್ನು ದೂರ ಮಾಡಿಬಿಟ್ರೆ ಹೇಗ್ಲಿಲ್ಲ? ನಾವೆಲ್ಲ ಜಗತ್ತಲ್ಲಿ ಅನ್ಯೋನ್ಯವಾಗಿ ಬೆಳೆದವರಲ್ವೇ? ಅಲ್ವೇ, ಆ ಅನ್ಯೋನ್ಯತೆ ಎಂಥದ್ದನ್ನು ತೋರಿಸೋದಕ್ಕೆ ಗಂಗಾ ಇಲ್ಲ. ಈಗ ಇದ್ದಿದ್ರೆ ಇಷ್ಟು ಧೈರ್ಯ ಎಲ್ಲಿಂದ ಬರ್ತಿತ್ತು? ಹತ್ರ ಬರೋಕೆ ಹೆದರ್ತಿದ್ದೆ. ಹಾ, ಅದೇ ವಿಷಯ ಕೇಳೋದಕ್ಕೆ ಬಂದೆ. ಗಂಗನ್ ಹಿಡಿಯೋದಕ್ಕೆ ಇನ್ಸ್ಪೆಕ್ಟರ್ ಸಾಹೇಬ್ರು ಇನ್ನೂ ಮನಸ್ಸೇ ಮಾಡಲಿಲ್ವಲ್ಲ. ಗಂಗನ್ ಪತ್ತೆ ಮಾಡಕ್ಕೆ ನನ್ನ ಕೈಲಾದಷ್ಟು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಭೈರಪ್ಪ. ಅಯ್ಯೋ ಪಾಪ, ಯಾವ ಹೆಂಗಸಿನ ಸೆರಗಿನಲ್ಲಿ ಬಚ್ಚಿಟ್ಕೊಂಡಿದ್ದಾನೋ ಏನೋ ಅಂತ ಹುಡುಕ್ತಾ ಹುಡುಕ್ತಾ ಇಲ್ಲಿಗೂ ಬಂದೆ ಅಂತ ಕಾಣುತ್ತೆ. ಬರೀನ, ಇದು ನನ್ನ ಅವರ ಸ್ವಂತ ವಿಷಯ. ಒಂದ್ ವಿಷಯ ಹೆಚ್ಚಾಗ್ಬಿಟ್ರೆ ಸರ್ಕಾರದ ಕೆಲಸ ಹೇಗ್ ನಡೆಯೋದು ಅಂತ ಅದನ್ನ ಕೇಳಕ್ ನೀನ್ ಯಾರು? ಇಲ್ಲ ಇಲ್ಲ, ಈತ ಹೇಳೋದು ನ್ಯಾಯವಾಗಿ. ಸರ್ಕಾರದ ಕೆಲಸ ಮಾಡಿ ಮುಗಿಸಿದ ಮೇಲೇನೆ ಸ್ವಂತ ವಿಷಯ. ಸಮಯದಲ್ಲಿ ಎಚ್ಚರಿಕೆ ಕೊಡಿ. ತುಂಬಾ ಥ್ಯಾಂಕ್ಸ್ ಬೇರಪ್ಪ. ಬೆಳೆದ ಮಗಳ ಮನೆಯಲ್ಲಿ ಇಟ್ಕೊಂಡು ಮೇಸ್ ಯಾಕೆ ಹೀಗೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಇನ್ನೂ ಎಲ್ಲೇ ವರನ್ ಹುಡುಕೋ ಪ್ರಯತ್ನ ಮಾಡ್ಲಿಲ್ವಾ ಬೇರಪ್ಪ? ಅದನ್ನ ಕಟ್ಕೊಂಡು ನಿಂದೇನು ಬರಲಿಲ್ಲ. ನಾನು ಒಬ್ಬ ಯೋಗ್ಯ ವರ್ಣ ಕೂತಿರುವಾಗ ಬೆಳೆದಿರೋ ಹೆಣ್ಮಗಳ ವಿಷಯದಲ್ಲಿ ನಾನು ಕಣ್ಮುಚ್ಕೊಂಡು ಕೂತಿರಕ್ಕಾಗುತ್ತೆ? ನೇರವಾಗಿ ಹೊಲಕ್ಕೆ ಬಂದ್ಬಿಡಪ್ಪ. ಸರಿಮ್ಮ. ನೀನು ಅಷ್ಟೇ ಗಂಗಣ್ಣ, ಅಲ್ಲಿ ಇಲ್ಲಿ ಆಟ ಆಡೋಕೆ ಹೋಗ್ಬಿಡ್ಬೇಡ. ಆಗ್ಲಿ ಅಮ್ಮ. ನೀನು ಗಂಗ, ಇದೆಲ್ಲ ಏನಪ್ಪ? ಅಮ್ಮ, ಅದೆಲ್ಲ ದೊಡ್ಡ ಕಥೆ ಅಮ್ಮ. ಏನು ಈಗ ನಾನು ಬಟ್ಟ ಕಾಯ್ತ
ನಿಮ್ಮ ಜೊತೆಲಿ ಯಾರಾದರೂ ಬಂದಿದ್ದಾರೆ? ಯಾರೋ ಬರ್ತಿದ್ದಾರೆ. ನಿನ್ನ ಅಣ್ಣ ಕಿಟಕಿ ಬಾಗಿಲು ಬೇರೆ ಮುಚ್ಚಿಬಿಟ್ಟಿದ್ದಿ. ಅದ ಅದು ಅದು ಬಂದು ನಿನ್ ತಮ್ಮ ಬಂದಿದ್ನಪ್ಪ. ಗಂಗಣ್ಣ ಬಂದಿದ್ದೆ. ಎಲ್ಲಮ್ಮ ಅವನು? ಅವನು ಹೊರಟೋದ್ನಪ್ಪ. ನನ್ನ ನೋಡ್ದನೆ ಹೊರಟೋದ್ನೆ. ನಾನೇ ಬಲವಂತ ಮಾಡಿ ಕಳಿಸ್ಬಿಟ್ಟೆ. ಏನ್ ಕೆಲಸ ಮಾಡ್ದಿಯಮ್ಮ? ಎಷ್ಟು ದಿವಸ ಆಯ್ತು ಅವನ್ ನೋಡಿ. ಅವನ್ ಸುಖವಾಗಿ ಯಾವತ್ ಮನೆಗೆ ಬರ್ತಾನೋ ಯಾವತ್ ನೋಡ್ತೀನೋ ಅಂತ ಹಂಬಲಿಸ್ತಾ ಇದ್ದೆ. ಇದ್ದು ಅಣ್ಣ ನೋಡ್ಕೊಂಡು ಹೋಗೋಣ ಅನ್ನೋ ತಿಳುವಳಿಕೆ ಅಕ್ರೆ ಅವನಿಗಾದ್ರೂ ಇರ್ಬೇಡ್ವೆ. ಎಂಥ ಕೆಲಸ ಮಾಡ್ಬಿಟ್ಟಿಯಮ್ಮ ನೀನೀಗ? ಪೊಲೀಸ್ ನೋನು ರಂಗಣ. ಅವನ್ ನನ್ನ ಜೊತೆಯಲ್ಲಿ ರಕ್ತ ಹಂಚ್ಕೊಂಡು ಬೆನ್ನಲ್ಲಿ ಬಿತ್ತಮ್ಮ ಅಮ್ಮ. ಈ ಪ್ರಪಂಚದಲ್ಲಿ ಅವನು ಬಿಟ್ರೆ ನನ್ನವರು ಅಂತ ಹೇಳ್ಕೊಳಕ್ ಬೇರೆ ಯಾರಿದ್ದಾರೆ ನನಗೆ? ಎಷ್ಟು ಸಂತೋಷ ಆಯ್ತು ಗಂಗಾ. ಗಂಗಾ ಪುನಃ ನಿನ್ ಕಾಣೋ ಭಾಗ್ಯ ದೇವ್ ನನ್ ಕೊಟ್ಟನ ಸದ್ಯ. ಗಂಗಾ ಎಷ್ಟು ಚೆನ್ನಾಗಿದೆ ಇವತ್ತು ಅಣ್ಣ. ಅಬ್ಬ ಎಂಥ ಗಪ್ಪು ಕೊಟ್ಟಿಯಮ್ಮ ನನಗೆ. ಅಣ್ಣ ಎಲ್ಲಿ ಸ್ವಲ್ಪ ಹಾಗೆ ನಿಂತ್ಕೋ. ಇನ್ನು ಜಂಬವಾಗಿ ಎದೆ ಎತ್ಕೊಂಡು ನಿಂತ್ಕೋಬೇಕು. ಓಹೋ ಅಮ್ಮ ಏನ್ ಬರ್ದಿರ ಕಾಣ್ತಾ ನೋಡಿದ್ರೆ ಮುಂದಣ್ಣ ಏನ್ ಬಿಗಿ ಹೇಳಿದ್ಯೋ ನಿನ್ ತೋಣ? ಎಲ್ಲ ಪೊಲೀಸ್ ಟ್ರೈನಿಂಗ್ ಮಹತ್ವ ಅಂತ ಕಾಣತ್ತೆ. ದಪ್ಪ ಗಂಡಿಸಿರ್ಬೇಕು ಅದ ರೀತಿ. ಅಣ್ಣ ನಾಳೆ ನಿನಗೂ ಬೇರೆಗೂ ಇಷ್ಟು ಬಿಟ್ಟು ನೋಡೋಣ. ಯಾವತ್ತೂ ಒಂದೇ ತರ ನಮ್ಮ ಅವನು. ಎಷ್ಟೇ ವಯಸ್ಸಾದ್ರು ಅದೇ ಎಳೆ ಮಗು ಗುಣವೆ. ನಿಮ್ಮ ಹತ್ರ ತುಂಬಾ ವಯಸ್ಸಾಗ್ಬಿಟ್ಟು ಬಹಳ ದೊಡ್ಡ ಮನಸ್ಸಿನ ಬಿಡ್ತಾನೆ. ಅಣ್ಣ ಅಮ್ಮನ ಮುಂದೆ ನಾ ಯಾವತ್ತಿದ್ರು ಎಳೆ ಮಕ್ಕಳೇ ಅಲ್ವೇನಮ್ಮ? ಹೌದಪ್ಪ ಎಂದೆಂದು ನೀವು ನನ್ನ ಕಂದ ಮಗಳೇ. ದೇವ್ರು ನಿಮ್ಮನ್ನ ಯಾವಾಗ್ಲೂ ಹೀಗೆ ಸಂತೋಷವಾಗಿಟ್ಟು ಕಾಪಾಡ್ಕೊಂಡು ಬರ್ಲಿ. ಎಲ್ಲ ನಿನ್ನ ಆಶೀರ್ವಾದನಮ್ಮ. ಹೌದಮ್ಮ ದೇವ್ರ ಆಶೀರ್ವಾದನಪ್ಪ, ದೇವ್ರ ಆಶೀರ್ವಾದ. ಕಾಣದ ದೇವರು ಊರಿಗೆ ನೂರು ಹುಡುಕುವರ ಬೇರು
ಮತ್ತ ನಗರದ ಗುರು ಪೈಗಂಬಳ್ ರಾಘವ ಯಾದವ ಎಲ್ಲ ದೈವ ರಾಘವ ಯಾದವ ಎಲ್ಲ ದೈವ ತಾಯ ಮುಂದೆ ಬಾಲಕರವ್ವ ಕಾಣದ ದೇವರು ಊರಿಗೆ ನೂರು ಕೊಡುಕುವರಾರು ಕಾಣುವ ತಾಯೇ ಪರಮರು ಕಾಣದ ದೇವರು ಊರಿಗೆ ನೂರು ಕೊಡುಕುವರಾರು ಕಾಣುವ ತಾಯೇ ಪರಮರು ಗಂಗಣ್ಣ ಇನ್ನಾಯ್ತು ನಮ್ ಗತಿ ಅಮ್ಮ ತಪಸ್ ಮಾಡ್ತಾ ಇದ್ದಾಳಲ್ಲ ಸರಿ ಹೋಯ್ತು ಅಮ್ಮ ಅಮ್ಮ ಏನಮ್ಮ ಹಾರ ಹೇಳಿ ಗಂಟ್ಲು ಬೇರೆ ಒಣ್ಕೊಂಬಂತಮ್ಮ ಏಯ್ ಈಗ ತಾನೇ ಪಾವ್ ಹಾಲು ಕುಡ್ದಿಯಲ್ಲೋ ಅಂದಾಗೆ ಕಾಫಿ ಮಾಡ್ಕೊಡೋಣ ಅಂದ್ರೆ ಮನೇಲಿ ಹಾಲೇ ಇಲ್ವಲ್ಲ ಈಗ ಪ್ರಪಂಚವೇನೂ ಮುಳುಗೋಗ್ಲಿಲ್ಲ ಆ ರಾಮಕ ಸರಿ ಹೊತ್ತಾದ್ರೆ ಎದ್ದಿರ್ತಾಳೆ ಬೇಗ ಹೋಗಿ ಒಂದೆ ಹಾಲಿಸ್ಕೊಂಡ್ಬರ್ತೀನಿ ಹೋಗ್ಲಿ ಬಿಡಮ್ಮ ಯಾಕೆ ತೊಂದ್ರೆ ತಗೊಳ್ತಿ ಅಲ್ವೇನ ಅಷ್ಟೇ ನಿನಗೆ ಪಟ್ಟ ಹಾಲು ಕೊಡ್ಬಿಟ್ಟಿದ್ದೆ ಅವಳಮ್ಮ ಬೇಗ ಹೋಗಿ ಹಾಲು ತಗೊಂಡ ಹೋಗು ಇಬ್ರು ಮಾತಾಡ್ತಾ ಕೂತೀರಿ ಇದು ಬಂದ್ಬಿಟ್ಟೆ ಸರಿ ನಾನು ನಿನಗೊಂದು ಬಹಳ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಲೇ ಬಂದಣ್ಣ ಮೊದಲು ನೀನ್ ಅದೇನ್ ಹೇಳ್ಬೇಕು ಅಂತಿದೆಯಾ ಹೇಳ್ಬಿಡು ನೋಡು ಜನರಿಂದಾಗಲಿ ಪೊಲೀಸರಿಂದಾಗಲಿ ತಲೆ ತಪ್ಪಿಸ್ಕೊಂಡು ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ನೀನ್ ಇಳಿಮರಿ ಜೀವನ ಸಾಗಿಸ್ಬೇಕಾಗಿಲ್ಲ ನಾನ್ ಹೇಳ್ದ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಹೇಳು ಈಗ ನೀನ್ ಮಾಡಿರೋದು ಕೊಲೆಯಲ್ಲ ಆತ್ಮರಕ್ಷಣೆ ಗಂಗಾ ಆತ್ಮರಕ್ಷಣೆ ನಾನೀಗ ನಿನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಒಪ್ಪಿಸ್ತೀನಿ ಆನೊಬ್ಬ ಭಾರಿ ಲಾಗಿಟ್ಟು ಖುಲಾಸೆ ಮಾಡಿಸ್ತೀನಿ ನೀನು ಒಂದ್ ಸಲ ಕೋರ್ಟ್ಗೆ ಬಂದು ಕೇಸ್ ಗೆದ್ಬಿಟ್ರೆ ಆಮೇಲೆ ಯಾರು ಮಾತಾಡ್ಸಲ್ಲ ಎಲ್ಲರೊಳಗಡೆ ಧೈರ್ಯವಾಗಿ ತಲೆ ಎತ್ಕೊಂಡು ತಿರುಗಬಹುದು ಅಲ್ವೇ ಗಂಗಾ ನೀನೇನು ಅನುಮಾನ ಇಟ್ಕೋಬೇಡ ನಿನ್ ಯೋಗಕ್ಷೇಮ ನಾನ್ ನೋಡ್ಕೋತೀನಿ ಹುಟ್ಟದಾಗ್ಲಿಂದ ಅಮ್ಮ ಒಬ್ಬಳ ವಿನಃ ಇನ್ಯಾರ ಕೈಗೂ ನನ್ನ ಯೋಗಕ್ಷೇಮ ನೋಡ್ಕೊಳಕ್ ಅವಕಾಶ ಕೊಟ್ಟಿರಲಿಲ್ಲ ಇವತ್ತು ನೀನ್ ನನ್ನ ಯೋಗಕ್ಷೇಮ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ಯಾ ಎಷ್ಟೇ ಆಗಲಿ ನೀನ್ ನನ್ನ ಅಣ್ಣ ಹಿರಿಯ ಹೇಳ್ಬೇಕಾದ್ದೆ ಆದರೆ ಈಗ ನಾನು ಹೇಳ್ಬೇಕು ಅಂತಿರೋದನ್ನ ಹೇಳೇನು ಹೇಳು ಗಂಗಾ ಈ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ನೀನು ಅಮ್ಮ ಇಬ್ಬರು ನನ್ನ ಜೊತೆ ಬಂದಿದ್ಬಿಡಿ ಇಷ್ಟು ದಿವಸ ಒಂದು ದಾರಿಯಲ್ಲಿ ನಡೆದು ನಿಮ್ಮ ಯೋಗಕ್ಷೇಮ ನೋಡ್ಕೊಂಬಂದೆ ಇನ್ಮೇಲೆ ನನ್ನ ದಾರಿ ಹಿಡಿದು ನಿಮ್ಮ ಯೋಗಕ್ಷೇಮ ನೋಡ್ಕೋತೀನಿ ನಿನ್ನ ದಾರಿ ಯಾವುದು ಢಕಾಯಿತಿ ಗಂಗಾ ನೀನೇ ಢಕಾಯಿತ ಈಗಾಗಿರೋ ಸಾಂದ್ರ ಅಂತ ಢಕಾಯಿತಿ ಬೇರೆ ತಾಂಗಿಸ್ಬಿಟ್ಟಿದ್ಯಾ ಮೊನ್ನೆ ನಡೆದ ರೈಲ್ ಲೋಟಿ ಯಾರು ಮಾಡಿದ್ದು ಅನ್ಕೊಂಡೆ ನೀನೇ ಆ ಮುರುಸಿಂಗ ಗಂಗನೇ ನಿನ್ನ ಮುಂದೆ ನಿಂತಿರೋದು ಅಲ್ಲೇ ಬಿಟ್ಬಿಡದನ್ನ ಅಣ್ಣನಾಗಿರೋಷ್ಟು ತೋ ಕ್ಷೇಮವಾಗಿರ್ತಿ ಪೊಲೀಸ್ ನಾವನಾಗಕ್ಕೆ ಪ್ರಯತ್ನ ಪಟ್ಟೋ ಅಣ್ಣ ನಾನು ಅಣ್ಣನಾಗಿ ನಿನ್ನ ಯೋಗಕ್ಷೇಮ ಸಾಧಿಸ್ತೇ ಹೋದ್ರು ಪೊಲೀಸ್ ಆಗಿ ಸಾಧಿಸ್ತೇನೆ ನೀನ್ ಇದುವರೆಗೂ ಕಂಡಿರೋ ಗಾಜಿನ ಗುರುಡೆಗಳ ಹಾಗೆ ನಾನು ಒಬ್ಬ ಅಂತ ತಿಳಿದು ಪ್ರೇಮ ಮಾಡ್ಬಿಡ್ತೇನೆ ಗಾಜಿಲ್ಲ ವಜ್ರ ವಜ್ರ ಅನ್ ಕಡಿಯೋದಕ್ಕೆ ವಜ್ರದಿಂದ ಸಾಧ್ಯವಾಗ್ತಾ ಹೋದ್ರೆ ನ್ಯಾಯದಿಂದ ಸಾಧ್ಯ ನೀನ್ ನೋವನ್ ಭಾವಿಸ್ತಾ ಇರೋದನ್ನ ನಾನ್ ನೋಡ್ಲಾರೆ ಸುಮ್ಮನೆ ಬೇರೆ ಹಾಕಿಸ್ಕೊಂಡ್ಬಿಡು ನಿನ್ ರಕ್ಷಣೆ ಭಾರ ನನಗೆ ಇದೆ ಈಗ ನೀನ್ ನಿಜವಾದ ಪೊಲೀಸ್ ಅಧಿಕಾರಿ ಅಪರಾಧಿನ ಸುಲಭವಾಗಿ ಬಂಧಿಸೋಕೆ ರಕ್ಷಣೆ ಆಸೆ ಬೇರೆ ತೋರಿಸ್ತಾ ಇದ್ಯಾ ಹ್ಮ್
ಯಾವ ಭಾವನೆಗಳಿಗೂ ಅವಕಾಶವಿಲ್ಲ ಈ ಕೆಲಸ ನಾನೇ ನಿರ್ವಂತನಿಂದ ಮಾಡಿ ಮುಗಿಸ್ತೀನಿ ಅಂತ ಪ್ರಮಾಣ ಮಾಡ್ತೀನಿ ಗಂಗಾ ಅಮ್ಮ ತಗೋಪ್ಪ ಇದನ್ನ ಕುಡಿ ಅಮ್ಮ ನೋಡ್ದೆ ನಮ್ಮ ನಿನ್ ದೊಡ್ಡ ಮಗನ ಸಾಮರ್ಥ್ಯನ ನಿನ್ನ ಕೈಯಿಂದ ಬಂದ ಅಮೃತ ನನ್ನ ತುಟಿ ಸೋಕಕ್ಕೂ ಮುಂಚೆ ಎಷ್ಟೊಂದು ಚಾಲುಕ ವಿಷ ಕೊಡ್ಸ್ಬಿಟ್ಟ ಅಸಾಧ್ಯ ತಿರ್ಕಾಗ್ಬಿಟ್ಟಿದ್ದೀನಿ ದಯವಿಟ್ಟು ಇಬ್ಬರನ್ನ ನನ್ನ ಕ್ಷಮಿಸ್ಬಿಡಿ ಪೊಲೀಸ್ ಅಧಿಕಾರಿ ಕಾನೂನಿನ ಗುಲಾಮ ನ್ಯಾಯ ತೀರ್ಮಾನ ನ್ಯಾಯಾಧೀಶರಿಗೆ ಸೇರಿತು ಅಣ್ಣನಾಗಿ ನಾನು ಮಾಡಬೇಕಾದ ಕರ್ತವ್ಯ ಏನಿದ್ರು ನಿನಗೆ ಒಳ್ಳೆ ವಕೀಲನ್ನು ಗೊತ್ತ ನಡೆಯಲಿಂದ ಸರಿಯಣ್ಣ ನಿನ್ನ ಉಳಿಯಲ್ಲ ಅಂತ ಸರಿಯಾದ ಅರ್ಥ ಮಾಡ್ಕೊಂಡು ಸಾಯ್ತ ಕೊನೆ ಸಲ ಮುಟ್ಟಬಂದ ಈ ಹಾಳ ತಾಯಿ ಮುಖ ನೋಡೋ ಅಮ್ಮನದಲ್ಲಿ ನಿಮ್ಮ ಅಣ್ಣನ ಮನೆಗೆ ಬೀಳೋಕೆ ಯಾಕಾರು ಬಂದ್ಯಪ್ಪ ರಂಗ ರಂಗ ಇದುವರೆಗೂ ನಾನು ನಿನ್ನಲ್ಲಿ ಏನು ಕೇಳ್ಕೊಂಡಿಲ್ಲ ನಿನ್ನ ಎತ್ತು ಹೊತ್ತು ಸಾಕಿ ಸರಿಯಿದ್ದಕ್ಕೆ ಈ ತಾಯಿ ಮಾತು ಒಂದು ನಡೆಸಿಕೊಡು ಇವನು ಬಿಟ್ಟುಬಿಡಪ್ಪ ಎಲ್ಲಾದರೂ ಹೋಗಿ ಬದುಕೊಳ್ಳಿ ಅಮ್ಮ ಕೈದಿನ ಪೊಲೀಸ್ನ ವಿರುದ್ಧವಾಗಿ ತಡೆದು ಹಿಡಿಯೋದು ಕಾನೂನು ವಿರುದ್ಧ ಬಿಡೋ ಅವನ್ನ ಕಾನೂನು ಎಲ್ಲದಕ್ಕೂ ಕಾನೂನು ಹೌದಮ್ಮ ಕಾನೂನಿನ ಕದೀಮ ಇವತ್ತು ನಡೆಯಣ ಅಯ್ಯೋ
विषय मरीबे नमस्कार सर ನಮ್ಮಮ್ಮನ ಒಂದೇ ಒಂದು ಮಾತು ಕೇಳಬಿಡೋಣ ಅಂತ ಏನು ಯಾಗು
ಎಂದೆಂದಿಗೂ ನಾನು ನಮ್ಮಣ್ಣ ಒಂದ್ ಕಡೆ ಸೇರೋ ಹಾಗೆ ಇಲ್ಲ. ನಮ್ಮಮ್ಮ ನನ್ನ ಜೊತೆ ಬರ್ತಾಳು, ನಮ್ಮಣ್ಣನ ಕಡೆ ಉಳ್ಕೋತಾಳು, ಕೇಳ್ಬಿಡೋಣ ಅಂತ. ನಿನ್ನಡಿ ಹೋಗೋಣ. ಬೆಳ್ಳಿ ಸರ್ವತ್ನೆಗೆ ಅಂತಾರೆ ಆ ಲೋಕದಲ್ಲಿ ಏಕಾಂತ ಬೆಳಗ್ಗೆ ಬಂದು ಕಾಣ್ತೇನೆ ಹೇಳೋದು. ಅವೆಲ್ಲ ನನಗೆ ಗೊತ್ತಿಲ್ಲ, ಹಣಿ ಅಪ್ಪಣೆ ಆಗೈತೆ, ನಡೀರಿ ಅಷ್ಟೇ. ತುಂಬಾ ಜಬರ್ದಸ್ತಿ ಮಾಡ್ತೀಯ, ಅಯ್ಯೋ ನಡೀರಿ ಗುರುವೆ ಅಂದ್ರೆ ಬರೋದಿಲ್ಲ, ಬರೋದಿಲ್ಲ, ಬರೋದಿಲ್ಲ. ಒಂದೇ ಸಲ ಮಗಳ ಮೇಲೆ ಹಾಕ್ಬಿಡಿ. ಇವಳು ಇಲ್ಲಿ ಇರೋದು ಮಹಾಪಾಯ. ಹಂಗಾದ್ರೆ ಮಾನ್ನ ಮಾಮೂಲ್ ದಾಳಿಕೆ ಒಯ್ದು ಬಿಡ್ತೀನಿ ಹೇಳಿ. ಆ ಕಸ ತುಂಬಬೇಕ, ಕಸ ಕಸ ಒಂಚೂರು ಏನಾದ್ರೂ ನಿಮ್ ಕಣ್ಣಿಗೆ ಬಿದ್ರೆ ಕೇಳಿ. ನನ್ನ ಹೂವಿನ ಚಂದನಾಗೆ ಮುಂದಿನ ಸಾರಿ ಜೋಪಾನ ಕಾಣಿಸ್ಬಿಡ್ತೀನಿ. ಬರ್ರ ಬರ್ರ ಹೋಗೋಣ ಬರ್ರ. ಅಮ್ಮ ಅಮ್ಮ ಗಂಗಾ, ಅಮ್ಮ ಗಂಗಾ ಬಂದ್ಯಪ್ಪ. ಹೌದು ನಿನ್ನ ಅಣ್ಣ ಎಲ್ಲಿ? ಸುಪ್ಪದವರವ ಯಾರಿಗೂ ಅಪ್ಪ ಹೇಳ್ದಂಗೆ ಉಪಾಯ ತಪ್ಪಿಸ್ಕೊಂಡು ಬಂದ್ವಿ. ಸತ್ಯ ಅಮ್ಮ ಭಾರತಮ್ಮ ಏನಾಯ್ತು ಬಿಟ್ರೆ? ಅಮ್ಮ ಏನ್ ಹೇಳಿ, ನನ್ನ ಮಗಳ ಲೀಲಾನ ಆ ಭಯಂಕರರು ಎಲ್ಲೋ ಅಪರಿಸ್ಕೊಂಡು ಹೋಗ್ಬಿಟ್ಟಿದಾರಮ್ಮ. ಗಂಗಣ್ಣ ಹೇಗಾದ್ರಮ್ಮ ನನ್ನ ಮಗಳು ಉಳಿಸ್ಕೊಡಪ್ಪ, ನಿನಗೆ ಕೋಟಿ ಪುಣ್ಯ ಬರುತ್ತೆ. ಪುಣ್ಯ ಪಾಪ ನಿಮ್ಗೆ ಇರ್ಲಿ, ಅಣ್ಣನ ಸ್ವತ್ತು ಉಳಿಸ್ಬೇಕಾದ್ದು ತಮ್ಮನ ಕರ್ತವ್ಯ, ಉಳಿಸ್ತೀನಿ ಅಷ್ಟೇ. ಬೆಳಿ ಬೆಳಿ ಅಮ್ಮ ಬರ್ತೀರಮ್ಮ. ಪಾಪ ತಲೆಕೆತ್ತಕ್ಕೆ ಮತ್ತೆ ಇಲ್ಲ ಅಂತ ಕಾಣುತ್ತೆ. ತಗೋ ಹಾ
समाज दौड़ मगु नहीं समाज के विरोधी आगे व्यक्ति समाज के येसु क्रिस्त महात्मा गांधी मोदी ते बलिदान अर्पिस समाज के अहितव मार्ग दी नड़ीबार नड़ीबार नानी आ दारी बहुत दूर होटोगीनम इन हिंदी भरोसे ನೀನು ಹೋಗಲಿಲ್ಲ ಮಗು ನಿನ್ನ ಬಿಜಿ ನಿನ್ನ ಆಕಡೆ ಅಟ್ಟಿತು ನನ್ನ ಕಂಬನ ನನ್ನಿಂದ ದೂರ ಬಹಳ ದೂರ ಎಸೆದು ಬಿಡ್ತು ಇದೆಯಲ್ಲಮ್ಮ ನಿನ್ನ ಸಮಾಜ ನ್ಯಾಯ ಧರ್ಮದ ಅರ್ಥ ಮಾಡಿಕೊಳ್ಳಲಾರದ ನಿನ್ನ ಕುರುಡು ಸಮಾಜ ಜಮೀನ್ದಾರನಂತ ಹಣವಂತರಿಗೆ ಮನ್ನಣೆ ಕೊಟ್ಟು ಗುಣವಂತರನ್ನು ಉಪೇಕ್ಷೆ ಮಾಡುವ ನಿನ್ನ ತಿರುಗಾಡಿ ಸಮಾಜ ಬಲಹೀನರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಬಂದೂಕ ತೋರಿಸುವವನಿಗೆ ಬಗ್ಗಿ ಬಗ್ಗಿ ಸಲಾಂ ಹಾಕುವ ನಿನ್ನ ಹೇಳಿ ಸಮಾಜ ಈ ದುಷ್ಟ ಸಮಾಜದ ಸಲುವಾಗಿ ನಾನು ದೇವರಿಗಿಂತ ಹೆಚ್ಚಾದ ನನ್ನ ತಾಯಿಯಿಂದ ಅಷ್ಟು ಮೆತ್ತಾಗಿದ್ದ ನನ್ನ ಅಣ್ಣನಿಂದ ದೂರವಾಗಬೇಕಾಗಿತ್ತು ಆಗಲಮ್ಮ ಆಗಲಿ ನೀವು ನಿಮ್ಮ ಸಮಾಜ ಆನಂದವಾಗಿರಿ ನಾನು ನಿನ್ನ ಅಣ್ಣನ್ನ ಹಗಲು ರಾತ್ರಿ ನೆನೆಸ್ತಾ ನೀವು ಎಲ್ಲಾದರೂ ಚೆನ್ನಾಗಿರಿ ಅಂತ ಹಾರೈಸ್ತ ನಿನ್ನಿಂದ ದೂರ ಹೊಟ್ಟೋಗ್ತೀನಮ್ಮ ಬೆಳ್ಳಿ ಕಡೆ ಸಲ ಅಮ್ಮನ ಪಾದ ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡ್ಕೊಂಡ್ಬಿಡು ಬೆಳ್ಳಿ ನೀನ್ ಅವನ ಹೆಂಡತಿ ಮಾತ್ರ ಅಲ್ಲಮ್ಮ ಇವನ್ನ ನನ್ನ ಮಡಿಲಿಂದ ನಿನ್ನ ಮಡಿಲಿಗೆ ಹಾಕಿದ್ದೀನಿ ತಂದೆ ತಾಯಿ ಸ್ನೇಹಿತರು ಎಲ್ಲ ನೀನೇ ಅಮ್ಮ ಅವನಿಗೆ ಅವನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಬಂಧಿಸಬೇಕಾದ ನನ್ನ ಕರ್ತವ್ಯ ಅದು ಮಾತ್ರ ಸಾಧ್ಯವಿಲ್ಲ
ಅಣ್ಣನ ಬಂದು ನನ್ನ ಪ್ರಾಣ ಬೇಕಾದ್ರೆ ಕೇಳು ಒಪ್ಪಿಸ್ತೀನಿ ಆದ್ರೆ ಪೊಲೀಸ್ ಅಧಿಕಾರಿಯ ಬಂದ್ಯೋ ನಿನ್ನ ಪ್ರಾಣ ತೆಗೆಯಕ್ಕೂ ನಾನು ಹೇಳಲ್ಲ ನನ್ನ ಪ್ರಾಣ ಒತ್ತಾಯ ಇಟ್ಟೆ ಈ ಅಧಿಕಾರ ವಹಿಸಿಕೊಂಡಿರೋದು ನಿನ್ನ ಕೈಯಿಂದ ನನ್ನ ಪ್ರಾಣ ಹೋಗೋ ಹಾಗಿದ್ರೆ ತುಂಬಾ ಸಂತೋಷ ಆದ್ರೆ ಪ್ರಾಣ ಭಯದಿಂದ ನನ್ನ ಕರ್ತವ್ಯವನ್ನು ಕೈಬಿಡ್ತೀನಿ ಅಂತ ಮಾತ್ರ ಎಂದಿಗೂ ಭಾವಿಸಬೇಡ ಅಣ್ಣ ಇವತ್ತು ನೀನು ಈ ಅಧಿಕಾರದಲ್ಲಿರೋದಕ್ಕೆ ಕಾರಣ ಯಾರು ಅನ್ನೋದನ್ನು ಮರೆತು ಬಿಟ್ಟಿಯಾ ನನ್ನಿಂದಲೇ ಮುಂದಕ್ಕೆ ಬಂದು ನನ್ನ ಬಾಳ್ನೆ ನಾಶ ಮಾಡಬೇಕು ಅಂತ ನೋಡ್ತೀಯ ಸುಮ್ಮನೆ ಬಿಟ್ಬಿಡು ನನ್ನ ಸಾಧ್ಯವೇ ಇಲ್ಲ ಕೈಗೆ ಸಿಕ್ಕಿದ ಅಪರಾಧಿ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅಧಿಕಾರಿ ಹಣನ ದಾಟ್ಕೊಂಡೇ ಹೋಗ್ಬೇಕು ಬೇಡಣ್ಣ ಬೇಡ ನಮ್ಮಿಬ್ಬರನ್ನು ಎರಡು ಕಣ್ಣಾಗಿ ಕಾಪಾಡಿ ನಮ್ಮಲ್ಲೇ ಪ್ರಾಣ ಇಟ್ಕೊಂಡಿರೋ ಅಮ್ಮನ ವಿಷಯ ಆದ್ರೂ ಸ್ವಲ್ಪ ಯೋಚನೆ ಮಾಡು ನಮ್ಮಲ್ಲಿ ಯಾರು ಹೋದರೂ ಅಮ್ಮನ ಎದೆ ಹೊಡೆದು ಪ್ರಾಣ ಹೋಗ್ಬಿಡುತ್ತಣ್ಣ ಇವತ್ತು ಇವತ್ತು ಒಂದು ದಿನ ನನ್ನ ಅಡ್ಡಿಪಡಿಸೇ ಬಿಟ್ಬಿಡು ನನ್ನ ಪ್ರಾಣ ಇರುವವರೆಗೂ ನಿನ್ ಕೈ ಸುಳಿಯೋಳಣ್ಣ ಸುಳಿಯೋಲ್ಲ ತಾಯಿ ಪ್ರೇಮಕ್ಕೂ ಪೊಲೀಸ್ ಅಧಿಕಾರಕ್ಕೂ ಸಂಬಂಧನೇ ಇಲ್ಲ ನನ್ನ ಕರ್ತವ್ಯ ನಾನು ಪಾಲಿಸಲೇಬೇಕು ಸರಿ ಹಾಗಾದ್ರೆ ಅಮ್ಮನ ಎದೆ ಹೊಡೆಯೋ ಕೆಲಸ ನಾನೇ ಮಾಡಲಿ ನೀನೇ ಮಾಡು ಇಲ್ಲಿ ಬರಿ ಹೋಗೋಣ ಅವನಿಗೆ ಧೈರ್ಯ ಇದ್ರೆ ಕೊಲ್ಲಿ ನನ್ನ ಗತಿ ಏನಪ್ಪ ನಾನು ಬದುಕಿರೋ ಎಷ್ಟು ದಿನವೂ
कर्तव्य मुगत ताई मान का अत्ये मान का प्राण लीला अत्ते गंगा बापा बार गंगा इप गंगा ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.